बोलो भारत माता की, बोलो भारत माता की। ಇದು ಪೇಪರ್ ಎಲ್ಲರಿಗೂ ಸಿಕ್ಕದ್ಲ? ಇದ್ರದ್ದು ಇನ್ಸ್ಟ್ರಕ್ಷನ್ಸ್ ಎಲ್ಲ ನಿಮಗೆ ಗೊತ್ತಾಗೈತೆ. ಇಲ್ಲಿ ಮೇಲೆ ಯಶಸ್ವಿ ಜೀವನದ 8 ಸೂತ್ರಗಳು ಅಂತವ. ನಾನು ಒಂದ್ಸಲ ಓದ್ತೀನಿ, ಎಲ್ಲರೂ ಲಕ್ಷ ಇಟ್ಟು ನೋಡ್ರಿ. ಒಂದನೇದು, ನಾನು ದುಶ್ಚಟ ದುರ್ವ್ಯವಹಾರದಿಂದ ದೂರವಿದ್ದು ಶರೀರದ ಆರೋಗ್ಯಕ್ಕಾಗಿ ದಿನಾಲು ವ್ಯಾಯಾಮ ಆಟ ಯೋಗಾಸನ ಮಾಡುವೆ. ಎರಡನೇದು, ನಾನು ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುವ ಅಶ್ಲೀಲ ಚಿತ್ರಗಳನ್ನು ಪತ್ರಿಕೆಗಳಲ್ಲಿ ಹಾಗೂ ಜಾಲತಾಣಗಳಲ್ಲಿ ನೋಡುವುದಿಲ್ಲ. ಮೂರನೇದು, ನಾನು ನನ್ನ ಕರ್ತವ್ಯವಾದ ವಿದ್ಯಾರ್ಜನೆಯನ್ನು ನಿಷ್ಠೆಯಿಂದ ಮಾಡಿ ಸಾದಾ ಜೀವನ ಉಚ್ಚ ವಿಚಾರವನ್ನು ಮೈಗೂಡಿಸಿಕೊಳ್ಳುತ್ತೇನೆ. ನಾಲ್ಕನೇದು, ನಾನು ತಂದೆ ತಾಯಿ ಗುರುಗಳು ಹಾಗೂ ಎಲ್ಲರೊಂದಿಗೆ ಪ್ರಾಮಾಣಿಕತೆಯಿಂದ ಇದ್ದು ಅವರನ್ನು ಗೌರವದಿಂದ ಕಾಣುವೆ. ಶ್ರದ್ಧೆಯಿಂದ ಓದಿ ಪರೀಕ್ಷೆಯಲ್ಲಿ ನಕಲು ಮಾಡದೆ ಉತ್ತಮ ಅಂಕಗಳನ್ನು ಪಡೆಯುವೆ. ಐದನೇದು, ನಾನು ಅಹಿಂಸೆ ಎಂದರೆ ಕಾಯ ವಾಚ ಮನಸ ಯಾರ ಮನ ನೋಯಿಸದೆ ಮಧುರ ಮಾತು ಹಾಗೂ ಪ್ರೀತಿಯಿಂದ ವರ್ತಿಸಿ ದೈಹಿಕವಾಗಿ ಸಹಾಯ ಮಾಡುತ್ತೇನೆ. ಆರನೇದು, ನಾನು ಮನೆ ಹಾಗೂ ಶಾಲೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರಿಸಲು ತಿಂಗಳಿಗೊಮ್ಮೆ ಶಾರೀರಿಕ ಶ್ರಮದಾನ ಮಾಡುವೆ. ಏಳನೇದು, ನಾನು ಸ್ವದೇಶಿ ಆಚಾರ ವಿಚಾರ ಪರಿಪಾಲಿಸಿ ಸಾಧ್ಯವಾದಷ್ಟು ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸುವೆ. ಎಂಟನೇದು, ನಾನು ನನ್ನ ಹಾಗೂ ಸಮಾಜದ ಉನ್ನತಿಗಾಗಿ ಭದ್ರ ಬುನಾದಿಯಾದ ಆಧ್ಯಾತ್ಮಕ್ಕೆ ಪೂರಕವಾದ ಪೂಜೆ ನಾಮಸ್ಮರಣೆ ಪ್ರಾರ್ಥನೆ ಸದ್ಗ್ರಂಥ ವಾಚನ ಭಕ್ತಿಯನ್ನು ತಪ್ಪದೇ ಮಾಡುವೆನು. ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು, ಕನ್ನೂರು. ಈಗ ಫಸ್ಟಿಗೆ ನಾವು ಒಂದು ದೇಶಭಕ್ತಿ ಗೀತೆಯನ್ನು ನಮ್ಮ ಗುರುಭಗಿನಿಯರು ಹಾಡ್ತಾರೆ, ನಾವೆಲ್ಲರೂ ಕೇಳೋಣ. तेरी मुट्ठियों में बंद तूफान है रे मनुष्य, तू बड़ा महान है, भूल मत मनुष्य तू बड़ा महान है। धरती की शान तू है, मन की संतान तेरे मुट्ठियों में बंद तूफान है रे मनुष्य, तू बड़ा महान है, भूल मत मनुष्य तू बड़ा महान है। तू जो चाहे पर्वत पहाड़ों को फोड़ दे, तू जो चाहे नदियों को मुख को भी मोड़ दे, तू जो चाहे पर्वत पहाड़ों को फोड़ दे, तू जो चाहे नदियों को मुख को भी मोड़ दे, अमर तेरे प्राण, अमर तेरे प्राण मिला तुझको वरदा, तेरे आत्मा में स्वयं भगवान है रे मनुष्य, तू बड़ा महान है, भूल मत मनुष्य तू बड़ा महान है। धरती की शान तू है, मन की संता तेरे मुट्ठियों में बंद तूफान है रे मनुष्य, तू बड़ा महान है, भूल मत मनुष्य तू बड़ा महान है। पापों का प्रलय रुके, पशुता का शीश झुके, पापों का प्रलय रुके, पशुता का शीश झुके, तू जो चाहे तो काल को भी थाम ले, तू जो चाहे तो काल को भी थाम ले, गुरु सामति मान,
जगत मनुष्य तू बड़ा महान है, मनुष्य तू बड़ा महान है, भूल मत मनुष्य तू बड़ा महान है, भूल मत मनुष्य तू बड़ा महान है, भूल मत मनुष्य तू बड़ा महान। ಧನ್ಯವಾದಗಳು. ತಮ್ಮ ಸಮಧೂರವಾದ ಕಂಠದಿಂದ ದೇಶಭಕ್ತಿ ಗೀತೆಯನ್ನು ಹೇಳ್ತಕ್ಕಂಥ ಹಿರಿಯರಿಗೆ, ಕಬ್ಬಿಣದ ಮಾಂಸ ಖಂಡ, ಉಕ್ಕಿನದ ನರಮಂಡಲ, ಇದ್ದು ಶಕ್ತಿಯ ಇಚ್ಛಾಬಲವನ್ನು ಹೊಂದಿ ನಿಮ್ಮ ಕಾಲ ಮೇಲೆ ನೀವು ನಿಂತಿಕೊಳ್ಳಿ, ಹೇಳಿ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಲಬೇಡಿ. ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರೆ, ಶಕ್ತನಾದರೆ ನೆಂಟರೆಲ್ಲ ಹಿತರು, ಆಸಕ್ತರಾದರೆ ಆಪ್ತ ಜನಗಳೇ ವೈರಿಗಳೆಂದು ಸ್ವಾಮಿ ಪುರುಷೋತ್ತಾನಂದವರು ಹೇಳುತ್ತಾರೆ. ಇಡೀ ಜಗತ್ತಿನಲ್ಲಿ ಅಧ್ಯಾತ್ಮದ ಚಿಂತನೆಯನ್ನು ಮೂಡಿಸಿರ್ತಕ್ಕಂಥ, ಜ್ಞಾನದ ನಿಧಿ ಜ್ಞಾನದ ಕನಜ ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನು ಆಧಾರವಾಗಿಟ್ಟುಕೊಂಡು ಯುವಕರಲ್ಲಿ ಸ್ಫೂರ್ತಿಯನ್ನು ತುಂಬುವಂಥ ಒಂದು ಸದುದ್ದೇಶ ಇಲ್ಲಿ ಭಾರತೀಯ ಸುರಾಜ ಸಂಸ್ಥೆ ಹಾಗೂ ರಾಮರಾಜ ಕಲಾಮೇಳ ಶಾಂತಿ ಕುಟೀರ ಕಣ್ಣೂರ ಇವರಿಂದ ಯುವ ಜಾಗೃತಿ ಎಂಬ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ಈ ಚೇತನ ವಿಜ್ಞಾನ ಹಾಗೂ ಕಾಮರ್ಸ್ ಮಹಾವಿದ್ಯಾಲಯದಲ್ಲಿ ಇಂದು ಹಮ್ಮಿಕೊಂಡಿದ್ದಾರೆ. ಒಳ್ಳೆಯ ವಿಚಾರಗಳನ್ನು, ಒಳ್ಳೆ ಸಂದೇಶಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಾ ಯುವಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಮೂಡಿಸುವಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಭಾಳ ಅರ್ಥಪೂರ್ಣವಾಗಿ ಇವರು ಹಮ್ಮಿಕೊಳ್ತಾ ಬರ್ತಾರೆ. ನಿಜಕ್ಕೂ ಇದು ಒಂದು ಶ್ಲಾಘನೀಯವಾಗಿರ್ತಕ್ಕಂತಹ ಕಾರ್ಯ. ಈ ಒಂದು ಅರ್ಥಪೂರ್ಣವಾದ ಸಮಾರಂಭದಲ್ಲಿ ಅನೇಕ ವಿಚಾರಗಳೊಂದಿಗೆ ನಿಮ್ಮಲ್ಲಿ ಯುವ ಜಾಗೃತಿಯನ್ನು ತುಂಬಲು ಬರ್ತಾ ಇದ್ದಾರೆ. ಶಾಂತಿ ಕುಟೀರದ ಶ್ರೀ ಕೃಷ್ಣ ಗುರುಜಿಯವರು, ಆ ಕೃಷ್ಣ ಗುರುಜಿಯವರು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಲ್ಲಿ ಜಾಗೃತವನ್ನು ಮೂಡಿಸಲಿದ್ದಾರೆ. ಅವರಿಗೆ ನಮ್ಮ ಈ ಚೇತನ ಶಿಕ್ಷಣ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ, ನಮ್ಮ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಿಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬಲು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲ ಭಾಳ ಹೆಮ್ಮೆಯಿಂದ ಹೇಳಬೇಕು, ಶ್ರೀ ಶ್ರೀನಿವಾಸ್ ಕುಲಕರ್ಣಿ ಸರ್ ಅವರಿಗೆ ವೇದಿಕೆಗೆ ಕರಿತಾ ಇದ್ದೀನಿ. ಅವರಿಗೆ 75 ವರ್ಷಗಳ ದಾಟಿದರೂ ಕೂಡ ಇನ್ನೂ 25 ಯುವಕರಂತೆ ಅವರು ಕಾಣ್ತಾರೆ. ಅಷ್ಟೊಂದು ಸೃಜನಶೀಲತೆ, ಕ್ರಿಯಾಶೀಲತೆ ಅವರಲ್ಲಿದೆ.
ಅವರು ಮೈಕ್ ಮುಂದೆ ಬಂದು ನಿಂತು ಮಾತು ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಾನು ಹೇಳಿದ ಮಾತು ಹೌದ್ರಿ ಸರ್ ಇಪ್ಪತ್ತೈದು ವಯಸ್ಸಿನಂತ ಇದ್ದಾರಂತಕ್ಕಂಥದ್ದು ನಿಮಗೆಲ್ಲರಿಗೆ ಗೊತ್ತಾಗ್ತಾ ಇದೆ. ಅವ್ರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಅದರೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಲಕ್ಷ್ಮೀ ಕುಲಕರ್ಣಿ ಮೇಡಮ್ ಅವರು, ಸುಮಂಗಳಾ ಮೇಡಮ್ ಅವರು ಹಾಗೂ ಈ ಶಾಂತಿ ಕೂಟದ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲದಕ್ಕೂ ಬಹು ಮುಖ್ಯವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕರ್ತರಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ದೇಶದ ಯುವ ಶಕ್ತಿಗಳಾದ ನಿಮಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತ. ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಸರ್ ಸ್ವಾಗತ ಭಾಷಣ ಮಾಡಿದ ಸರ್ ಇವರಿಗೆ ಧನ್ಯವಾದಗಳು. ಸರ್ ಹೇಳಿದರು 75 ವರ್ಷದವ್ರು 25 ವರ್ಷದ ಯುವಕರ ಕತೆ ಇದ್ದಾರಂತ. ಅವ್ರ ಪರಿಚಯ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇವ್ರ ಹೆಸರು ಶ್ರೀ ಶ್ರೀನಿವಾಸ್ ಕುಲಕರ್ಣಿ, ಶಾಂತಿ ಕುಟೀರ್ ಕನ್ನೂರ್ ಅಲ್ಲೇ ಇರ್ತಾರೆ ಇವರು. ಇವರು ಆರ್ಮಿ ಒಳಗೆ 20 ವರ್ಷ ಸೇವೆ ಸಲ್ಲಿಸಾರ. ಅಷ್ಟೇ ಅಲ್ಲದೆ ಇವರು ಶಿಕ್ಷಕರಾಗಿ ನಿವೃತ್ತಿ ಹೊಂದಿದವರು. ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಸ್ಥಾಪಿಸಿದಂಥ ಭಾರತೀಯ ಸುರಾಜ್ಯ ಸಂಸ್ಥೆ ಮತ್ತು ರಾಮರಾಜ್ಯ ಕಲಾಮೇಳದ ಸೆಕ್ರೆಟರಿಯಾಗಿ ಈಗ ಕಾರ್ಯನಿರ್ವಹಿಸ್ಲಿತ್ತಾರೆ ಇವರು. ಇವ್ರಿಗೆ 75 ವರ್ಷ, ನಿಮ್ಗೆಲ್ಲರಿಗೂ ಗೊತ್ತಾಯಿತು. ಈಗ ಅವ್ರು ಎಲ್ಲರೂ ನಮ್ಗೆ ಪ್ರಾಸ್ತಾವಿಕವಾಗಿ ನಮ್ಗೆ ಈ ಕಾರ್ಯಕ್ರಮದೆಲ್ಲ ಸ್ವರೂಪ ಹೇಳಲಿಕ್ಕೆ ಬರ್ತಾರೆ. ಅವಾಗ ನಿಮಗೆ ಗೊತ್ತಾಗ್ತದೆ ಇವ್ರು 75 ವರ್ಷ ಇದ್ರೂ ಹೆಂಗೆ ಯುವಕರಾಗಿದ್ದಾರೆ, ಹೆಂಗೆ ನಮ್ಗೆಲ್ಲರಿಗೂ ಸ್ಫೂರ್ತಿ ಇದ್ದಾರೆ ಅಂಥೇಳಿ. ಅವರಿಗೆ ನಾನು ವೇದಿಕೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿಕ್ಕೆ ಆಗಮಿಸ್ಲಿಕ್ಕೆ. ಓಂ ಗುರುಭ್ಯೋ ನಮಃ. ಸಮರ್ಥ ಸದ್ಗುರುಗಳ ದಿವ್ಯ ಚರಣಾರವಿಂದಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಅನಂತಕೋಟಿ ಪ್ರಣಾಮ ಸಲ್ಲಿಸಿ ಈ ವಿದ್ಯಾಲಯದ ನಮ್ಮ ವೇದಿಕೆ ಹೇಳಿಕೊಟ್ಟಂಥ ದೇವತಿ ದೇವತೆಗಳಿಗೆ ನನ್ನ ಪ್ರಣಾಮ. ಈ ವಿದ್ಯಾಲಯದ ಅಚ್ಚುಕಟ್ಟಾದ ಒಂದು ವಿದ್ಯಾರ್ಜನೆಯನ್ನು ಅಜ್ಞಾನ ಕತ್ತಲೆಯನ್ನು ಹೊಡೆದೋಡಿಸಿ ಎಲ್ಲ ಥರದ ಜ್ಞಾನ ಬೆಳಕನ್ನು ನೀಡತಕ್ಕಂಥ ವಿದ್ಯಾಲಯದ ಎಲ್ಲ ಬೋಧಕರಿಗೂ ಅನಂತ ಪ್ರಣಾಮಗಳು. ಒಂದೆರಡೇ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮ ಹೇಳ್ತಾ ಇದೆ ಯುವ ಜಾಗೃತಿ. ಯುವಕರು ನೀವು, ನಾನು, ನಾನು ಯುವಕರು ಯಾರು, ನಾನು. ಅದಕ್ಕಾಗಿ ನಾನು ಅಣಿಯಾಗಬೇಕಾಗಿದೆ. ಯಾರ ಸೇವೆಗೆ? ಈ ಮಗು ಒಂದು ಸ್ವಲ್ಪ ಚಪ್ಪಾಳಕ್ಕೆ ಬಾ, ಜೋರು ಬೇಡ. ಯಾರ ಸೇವೆಗೆ ಹೇಳಿದ್ರಿ ಇವರು? ಯಾರ ಸೇವೆಗೆ? ಭಾರತ ಮಾತೆಯ ಸೇವೆಗಾಗಿ. ಬಹಳ ಅತ್ಯವಶ್ಯವಾಗಿದೆ ಇವತ್ತು. ದೇಶದ ಅಭಿಮಾನ, ದೇಶದ ಕೀರ್ತಿ, ದೇಶದ ಸಂದೇಶ 150 ವರ್ಷದ ಹಿಂದೆ ಯಾರು ಒಯ್ದು ಮುಟ್ಟಿಸಿದ್ರೆ ಗೊತ್ತದಲ್ಲ ನಮಗೆಲ್ಲರಿಗೂ, ವ್ಯತ್ಯಾಸ ಗೊತ್ತಿದೆ. ಅವರು ಒಂದೇ ಒಂದು ವಾಕ್ಯದಿಂದ ಜಗತ್ತನ್ನೇ ನಡಗಿಸಿಬಿಟ್ಟರು. ಮೈ ಬ್ರದರ್ಸ್ ಆ್ಯಂಡ್
ಇಂಥ ಅದ್ಭುತವಾದ ದೇಶ ನನ್ನದು, ಇಂಥ ಗೌರವಿತವಾದ ದೇಶ ನನ್ನದು. ಇದನ್ನೇ ಮತ್ತೆ ಪುನರುತ್ಥಾನ ಮಾಡುವಂಥ ಅವಕಾಶ ದೊರಕಿ ಬಂದಿದೆ ಆತ್ಮೀಯರೇ. ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕುವ 75 ವರ್ಷ ಆಗ್ತವೆ ಅಂತ ಗೌರವದಿಂದ ಹೇಳ್ತಾ ಇದ್ದೇವೆ, ಭಾಳ ಆದರದಿಂದ ಹೇಳ್ತಾ ಇದ್ದೇವೆ, ಭಾಳ ಶ್ರೇಷ್ಠತೆಯಿಂದ ಹೇಳ್ತಾ ಇದ್ದೇವೆ. ನನ್ನ ಭಾರತ ಶ್ರೇಷ್ಠ ಭಾರತ, ನನ್ನ ಭಾರತ ಪೂಜ್ಯ ಭಾರತ, ನನ್ನ ಭಾರತ ಪವಿತ್ರ ಕ್ಷೇತ್ರ ಭಾರತ ಅಂತ ಹೇಳ್ತಾ ಇದ್ದೇವೆ. ನೀವೆಲ್ಲರೂ ಈಗ ಒಂದು ಅದ್ಭುತವಾದ ಕಂಡೀಷನ್ದಲ್ಲಿದ್ದೀರಿ. ನಮಗನ್ನಿಸ್ತಾ ಇದೆಯೇ ನನ್ನ ಭಾರತ ದೇಶ ಸಮೃದ್ಧವಾಗಿದೆ, ಎಲ್ಲ ರೀತಿಯಿಂದಲೂ ಸುಖಮಯವಾಗಿದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಎಲ್ಲ ಓಣಿಗಳಲ್ಲಿ, ಎಲ್ಲ ನಗರಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ಶಾಂತಿ, ಸಮಾಧಾನ, ಸ್ವಚ್ಛತೆ ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಇಲ್ಲಂತ ನಾವೇ ಹೇಳ್ತಾ ಇದ್ದೇವೆ. ಇದರ ಹೊಣೆಗಾರರು ಯಾರು? ಮತ್ತು ಹೊಣೆಯಾಕೆ ಬರಬಾರ್ದಪ್ಪ, ನಿಮ್ಮ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀವಿ ನಾವು, ನಿಮ್ಮ ಕೈ ಮುದು ಕೇಳ್ಕೊತಾ ಇದ್ದೀವಿ. ನಾವೆಲ್ಲ ಮುದುಕ ವಹಿಸಿ ಬಂದೀವಿ, ಇವಾಗ ನಾವು ಮಾಡುವಷ್ಟನ್ನು ಮಾಡಿ ಬಂದಿದ್ದೀವಿ, ಇನ್ನೆಲ್ಲ ಯುದ್ಧಗಳನ್ನ ಆಡಿ ಬಂದಿದ್ದೀವಿ. 73 ಯುದ್ಧದಲ್ಲಿ 33 ಬಾಂಬ್ ಇದ್ದರೂ ನಿಮ್ಮ ಸೇವೆಗಾಗಿ ಬಂದಿದ್ದೀವಿ, 33 ಬಾಂಬ್ ಇದ್ದರೂ ನಿಮ್ಮ ಸೇವೆಗಾಗಿ ಬಂದಿದ್ದೀವಿ. ಆದಮೇಲೆ ನಿಮ್ಮಲ್ಲಿ ಕರುಣೆಯಿಂದ ಬೇಡ್ಕೋತಾ ಇದ್ದೀನಿ, ನೀವೇ ಭಾರತವನ್ನು ಜಾಗೃತಿ ಮಾಡಬೇಕಾಗಿದೆ. ಅದಕ್ಕೆ ಸದ್ಗುರು ಗಣಪತರಾವ್ ಮಹಾರಾಜರು ನೇರವಾಗಿ ಸಂದೇಶ ಕಳಿಸ್ತಾ ಇದ್ದಾರೆ, ಭಾರತೀಯ ಸ್ವರಾಜ್ಯ ಸಂಸ್ಥೆಯ ಮುಖಾಂತರ. 75 ಪೂರ್ವದಲ್ಲಿ ನಮ್ಮ ಅನೇಕ ಸ್ವಾತಂತ್ರ್ಯ ಯೋಧರು ಏನೆಲ್ಲವನ್ನು ಅನುಭವಿಸಿ, ಪಟಗಿ ಶಿಕ್ಷೆ, ಕಾಳಾ ಶಿಕ್ಷೆ, ಗಲ್ಲು ಶಿಕ್ಷೆ ಏನೆಲ್ಲ ಅನುಭವಿಸಿ ಏನು ಕೊಟ್ಟಿದ್ದಾರೆ? ಜೋರಾಗಿ ಹೇಳಿರಿ, ಒಂಚೂರು ಭಾಳ ಗಟ್ಟಿ ಮುಟ್ಟಿದ್ದೀವಿ ನಾವು. ಏನು ಕೊಟ್ಟಿದ್ದಾರೆ? ಆ ಸ್ವಾತಂತ್ರ್ಯ ಕೂಸನ್ನು ಅದನ್ನು ರಕ್ಷಣೆ ಮಾಡಿ, ಅದನ್ನು ದೊಡ್ಡದನ್ನಾಗಿ ಮಾಡಿ, ಅದನ್ನು ಬೆಳೆಸಿ ಶ್ರೇಷ್ಠತೆಯನ್ನು ಕೊಡೋರು ಯಾರು? ಹಾಂ, ನಾನು. ಅದಕ್ಕಾಗಿ ನಮ್ಮ ಗುರುಗಳು ಒಂದು ಸಂದೇಶ ಕಳಿಸ್ತಾ ಇದ್ದಾರೆ. ಆತ್ಮೀಯರೇ, ನಮಗೇನೋ ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವರಾಜ್ಯ ಮಾಜ ಜನ್ಮಸಿದ್ಧ ಹಕ್ಕಾಯೇ ತೇ ಮೀ ಮಿಳಿಮಣಾರ್, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕಂತ ಹೇಳಿದಂಥ ಮಹಾವ್ಯಕ್ತಿ, ಅವರು ಒಂದು ಕರೆ ಕೊಟ್ಟಾಗೆ, ಮಹಾತ್ಮ ಗಾಂಧಿ ಕರೆ ಕೊಟ್ಟಾಗೆ, ವಲ್ಲಭಭಾಯಿಯವರ ಪರ ಕರೆ ಕೊಟ್ಟಾಗೆ, ಭಗತ್ ಸಿಂಗ್ ಕರೆ ಕೊಟ್ಟಾಗೆ, ವೀರ ಸಾವರ್ ಕರೆ ಕೊಟ್ಟಾಗೆ, ಭಾರತದಲ್ಲಿ ಏನಾಗಿಬಿಡ್ತು? ಎದುರು ಹಿಂದೆ ಬೆನ್ನತ್ತು? ಎದಕ್ಕಾಗಿ ಓಡಿ ಬಂದರೆಲ್ಲರೂ? ಸ್ವರಾಜ್ಯಕ್ಕಾಗಿ ಬಂದರು. ಎದಕ್ಕಾಗಿ ಓಡಿ ಬಂದರು? ಎಲ್ಲರೂ ತಮ್ಮ ರಕ್ತವನ್ನು ಹರಿಸಿದರು, ತಮ್ಮದೆಲ್ಲವನ್ನು ತ್ಯಾಗ ಮಾಡಿದರು ದೇಶಕ್ಕಾಗಿ. ಅಂತ ದೇಶ ಇವತ್ತು ನಮ್ಮ ಕೈಲಿದೆ ಅಂದರೆ, ಅದನ್ನು ಈಗ ನಾವು ಸದ್ಗುರು ಗಣಪತರಾಮರು ಹೇಳಿದಾಗೆ ಅದನ್ನು ಸ್ವರಾಜ್ಯವನ್ನು ಮಾಡೋ ರೀತಿಯಲ್ಲಿ ಬಂದಿದ್ದೀವಿ. ಆದ್ಮೇಲೆ ಎಲ್ಲವೂ ಸ್ವರಾಜ್ಯವಾಗಬೇಕು. ಇದರ ರಾಜ ಯಾರು? ನಾನೇ. ಇದರ ರಾಜ ಯಾರು? ಇದರ ರಾಣಿ ಯಾರು? ನಾನೇ. ನನ್ನ ಜಗತ್ತು, ನನ್ನ ಮನೆ, ನನ್ನ ಸೌಂದರ್ಯ ಎಲ್ಲವೂ ಪ್ರೇಮಯವಾಗಿರಲಿ, ಆನಂದಮಯವಾಗಿರಲಿ. ನಾನು ಆಡಿದ ಮಾತು ಹೂವು ಅರಳಿದಂತಿರಲಿ, ನಾನು ಆಡಿದ ಮಾತು ಚಂದ್ರ ಉದಯಿಸಂತಿರಲಿ, ನಾನು ಆಡಿದ ಮಾತು ಹೃದಯವನ್ನು ಗೆಲ್ಲುವಂತಿರಲಿ. ಆತ್ಮೀಯರೇ, ಮೊದಲು ನನ್ನ ಮುಖದಿಂದ ಒಳ್ಳೆಯ ಮಾತುಗಳು ಬರ್ತಾ ಇರಲಿ. ನಾನು ನಿಮ್ಮ ಮನ ಗೆದ್ದರೆ ಜಗತ್ತನ್ನು ಗೆಲ್ಲುತ್ತೇನೆ. ನಾಲಿಗೆ ಒಳ್ಳೆಯದಾದರೆ ಎಲ್ಲ ಗೊತ್ತಿದೆ ನಮಗೆ, ಆದರೂ ಏನು ಮಾಡ್ತಾ ಇದ್ದೀವಿ? ಎಡುತ್ತಾ ಇದ್ದೀವಿ. ಅದಕ್ಕೆ ಜಾಗೃತಿ ಸಮಯ ಬಂದಿದೆ. ಅದುವೇ ಸುರಾಜ್ಯ. ಎಲ್ಲ ರೀತಿಯಿಂದಲೂ ಸ್ವಚ್ಛ, ಶುದ್ಧ, ಪವಿತ್ರ ಮಾಡುವಂಥದ್ದೇ ಸುರಾಜ್ಯ. ಅದನ್ನು ನಾವು ನೀವು ಮಾಡೋಣವೇ? ನೀವು ಎಲ್ಲಿ ಕರೀತೀರಿ ಅಲ್ಲಿ ಬರ್ತೀವಿ. ಎದಕ್ಕೆ? ಸುರಾಜ್ಯ ಮಾಡಲಿಕ್ಕೆ. ಎದಕ್ಕೆ? ನಿಮ್ಮ ಶಾಲೆಗೆ ಬಾಂದ್ರೆ ಬರ್ತೇವೆ, ನಿಮ್ಮ ಮನೆಗೆ ಬಾಂದ್ರೆ ಬರ್ತೇವೆ, ನಿಮ್ಮ ಓಣಿಗೆ ಬಾಂದ್ರೆ ಬರ್ತೇವೆ. ಎಲ್ಲಿ ಬಂದರೂ ಬರ್ತೇವೆ. ಏನು ಮಾಡಬೇಕಾಗಿದೆ ಭಾರತವನ್ನು? ಸುರಾಜ್ಯ ಮಾಡಬೇಕಾಗಿದೆ. ನನ್ನ ಕೊಟ್ಟ ಸಮಯ ಮುಗಿತಾ ಇದೆ. ನೀವು ಬಯಸಿದರೆ ಒಂದೇ ಸಣ್ಣ ಹಿಂದಿ ಹಾಡು ಹಾಡ್ತೀನಿ, ಬಯಸಿದರೆ. ಬ್ಯಾಡ ಮುದುಕ ಹೋಗಂದ್ರೆ ಹೋಗಿಬಿಡ್ತೀನಿ ಊರ್ಕೊತ. ಹಾಡಲಿ? ನನ್ನ ಜೋಡಿ ಹಾಡ್ತೀರಿ? ಏನು ನೀವು ಹಾಡ್ತೀರೋ ನಾ ಹಾಡ್ಲು? ನೌಜವಾನ್ ಆವರೇ, ನೌಜವಾನ್ ಗಾವರೇ, ನೌಜವಾನ್ ಆವರೇ, ನೌಜವಾನ್ ಗಾವರೇ, ನೀವು ಅನ್ಬೇಕಲ್ಲ. ನೌಜವಾನ್ ಆವರೇ, ನೌಜವಾನ್ ಗಾವರೇ, ಲೋಕದಮ್ಮಿಲಾವರೇ, ದೋಕದಂಬಡಾವರೇ, ಲೋಕದಮ್ಮಿಲಾವರೇ, ದೋಕದಂಬಡಾವರೇ. ಅಲ್ಲೇ ಕೂತಲ್ಲೇ, ಲೆಫ್ಟ್ ರೈಟ್ ಕೂತಲ್ಲೇ, ನಿಂತಲ್ಲೇ ಹ್ಯಾಂಗ ಮಾಡೋದು?
ನೀವು ಕೂತೆ ಮಾಡ್ರಿ ಇವತ್ತು ನಿಮ್ಮ ಮನೆ ಹಾಳು ಮಾಡಕ್ಕೆ. ನಾವು ಜವಾನ ಆವರೆ, ನಾವು ಜವಾನ ಗಾವರೆ, ಏ ವತನ್ ಕೆ ನೌ ಜವಾನ್, ಏ ವತನ್ ಕೆ ನೌ ಜವಾನ್, ಇಸ್ ಚಮನ್ ಕೆ ಭಾಗವಾನ್, ಇಸ್ ಚಮನ್ ಕೆ ಭಾಗವಾನ್, ಏಕ ಸಾಥ ಬಡ ಚಲೋ, ಏಕ ಸಾಥ ಬಡ ಚಲೋ, ಮುಷ್ಕಿಲೋ ಸೆ ಲಡ ಚಲೋ, ಮುಷ್ಕಿಲೋ ಸೆ ಲಡ ಚಲೋ, ಇಸ್ ಮಹಾನ್ ದೇಶ ಕೋ ನಯಾ ಬನಾವೋ ರೇ, ಇಸ್ ಮಹಾನ್ ದೇಶ ಕೋ ನಯಾ ಬನಾವೋ ರೇ, ಧರ್ಮ ಕೀ ದುಹಾಯಿಯಾ, ಭಾಷಾ ಕೀ ಲಡಾಯಿಯಾ, ಭಾಷಾ ಕೀ ಲಡಾಯಿಯಾ, ಪ್ರಾಂತ ಕೀ ಜುದಾಯಿಯಾ, ಪಾಠ ದೋ ಏಕಾಯಿಯಾ, ಏಕ ಮಾ ಕೇ ಲಾಲ ರೇ, ಏಕ ನಿಶಾ ಉಠಾವೋ ರೇ, ನೌಜವಾನ ಜವಾನ ಆವರ, ನೌಜವಾನ ಏಕ ಬನೋ ನೇಕ ಬನೋ, ಏಕ ಬನೋ ನೇಕ ಬನೋ, ಮೈ ಇಸ್ ಉಂಗಲಿ ಸೇ ಇದರ ಆವಾಜ್ ಕರ್ತಾ ಆಪ್ಕೋ ಸುನೈ ಪಡ್ತಿ ಹೈ ನಹೀ, ಅಬ್ ಸುನೈ ಪಡ್ತಿ ಹೈ, ಅಬ್ ಸುನೈ ಪಡ್ತಿ ಹೈ, ಅಬ್ ಸುನೈ ಪಡ್ತಿ ಹೈ, ತಬ್ ಕ್ಯಾ ಹೋನಾ ಹೈ ಹಮೇ, ಹಾಂ ದೇರ್ ಯು ಆರ್, ಏಕ ಬನೋ ನೇಕ ಬನೋ, ಏಕ ಬನೋ ನೇಕ ಬನೋ, ಖುದ ಕಿ ಭಾಗ್ಯ ರೇಖಾ ಬನೋ, ಖುದ ಕಿ ಭಾಗ್ಯ ರೇಖಾ ಬನೋ, ಮೇರಾ ಭಾಗ್ಯ ಕಾ ರೇಖಾ ಕೌನ್ ಬನಾಯಾ, ಆಪ್ ಲೋಗೋ ಕಾ ಭಾಗ್ಯ ಕಾ ರೇಖಾ ಕೌನ್ ಬನಾತಾ ಹೈ, ಹಾಂ ಹೋ ದೇರ್ ಯು ಆರ್, ಐ ಆಮ್ ಗಿವಿಂಗ್ ಕ್ಲ್ಯಾಪ್ ಟು ಯು, ವೋ ಕಹ ರಹಾ ಹೈ ಹಮ್ ಖುದ್ ಬನಾಯೆಂಗೆ, ಖುದ್ ಬನಾಯೆಂಗೆ, ಏಕ ಹೈ ಜಿಂದಗಿ, ಖುದ್ ಕಿ ರಾ, ಖುದ್ ಕಿ ಭಾಗ್ಯ ರೇಖಾ ಬನೋ, ಖುದ್ ಕಿ ಭಾಗ್ಯ ರೇಖಾ ಬನೋ, ಸದ್ಗುಣೋ ಕೆ ತುಮ್ ಹೋ ಲಾಲ್, ಸದ್ಗುಣೋ ಕೆ ತುಮ್ ಹೋ ಲಾಲ್, ಶಾಂತಿ ಕೆ ಲಿಯೆ ಜಾಕೋ ತುಮ್ ಜಗಾವೋ ರೇ, ಶಾಂತಿ ಕೆ ಲಿಯೆ ಜಾಕೋ ತುಮ್ ಜಗಾವೋ ರೇ, ನೌಜವಾನ ಮಾನಿಹಾರತಿ ತುಮೇ, ಮಾನಿಹಾರತಿ ತುಮೇ, ಮಾ ಪುಕಾರತಿ ತುಮೇ, ಮಾ ಪುಕಾರತಿ ತುಮೇ, ಶ್ರಮ ಕೆ ಗೀತ ಗಾಯೆ ಜಾ, ಶ್ರಮ ಕೆ ಗೀತ ಗಾಯೆ ಜಾ, ಹಸ್ತೆ ಮುಸ್ಕುರಾತೆ ಜಾ, ಕೋಯಿ ನೀ ಹಸ್ ರಹಾ ಹೈ, ಮೈ ಬೋಲ್ ರಹಾ ಹೂಂ ಹಸ್ತೆ ಮುಸ್ಕುರಾ, ಹಸ್ತೆ ಮುಸ್ಕುರಾತೆ ಜಾ, ಹಸ್ತೆ ಮುಸ್ಕುರಾತೆ ಜಾ, ಕೋಟಿ ಕಂಠ ಏಕತಾ ಕೆ ಗಾನ ಗಾವೋ ರೇ,
नौजवान आओ रे नौजवान आओ रे नौजवान गाओ लोक दम मिलाओ रे दो कदम बढ़ाओ लोक दम मिला भारत माता की ಒಂದು ನಮಸ್ಕಾರ ಹೇಳಿ ಒಂದೊಂದು ಸ್ವಲ್ಪ ವಿನಂತಿ ಮಾಡ್ಕೋತೀನಿ ನಿಮಗೆ. ಈ ಭಾರತ ಮಾತೆ ನನ್ನ ತಾಯಿ, ಆ ಮಾತೆಗೆ ನನ್ನ ಜೈಕಾರ. ಹೃದಯದಿಂದ, ಅಂತಃಕರಣದಿಂದ, ಮುಖದಿಂದ ಕೈ ಮೇಲಾಗಿ ಮಾಡಿದರೆ ನಿಮ್ಮಲ್ಲಿ ಇದ್ದಂಥ ತಾಯಿ ಏನು ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಅಂತ ಓಡಿ ಬರ್ತಾ ಇದ್ದಾರೆ. ಎಲ್ಲರೂ ಕೈ ಮಾಲ ಮೇಲೆ ಬೇಕಾದ್ರೆ ಹೇಳೋಣ. ನೀವು ಹ್ಞೂ ಅಂದರೆ ಹೇಳಿಲ್ಲ, ನಾವು ಕೂತು ಬಿಡ್ತಾ ಬೋಲೋ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಇನ್ನೂರಿಗೆ ಯಾಕೋ ಅಲ್ಲಿ ಅನಿಸ್ತದೆ, ಬರ್ತೀರಲ್ಲ ನೀವು ಯಾಕೆ ಇನ್ನೊಂದು ಬರಲೇ ಬೇಡ. ಭಾರತ್ ಮಾತಾ ಕಿ. ಈ ಮುದುಕನಿಗೆ ಆಶೀರ್ವಾದ ಮಾಡಿ ಸದ್ಗುರುನಾಥ ಮಹಾರಾಜ್. ಪ್ರಾಸ್ತಾವಿಕ ನುಡಿಯೊಂದಿಗೆ ದೇಶಭಕ್ತಿಯನ್ನು ನಮ್ಮೆಲ್ಲರ ಮುಂದೆ ಹಾಡು ತೋರಿಸಿದ್ದಕ್ಕಾಗಿ ಶ್ರೀ ಶ್ರೀನಿವಾಸ ಸರ್ ಇವರಿಗೆ ಧನ್ಯವಾದಗಳು. ಈಗ ವಿಜಯಪುರ ಜಿಲ್ಲೆಯ ಶಾಂತಿಕುಟೀರ್ ಕನ್ನೂರಿನಿಂದ ಆಗಮಿಸಿರುವ ಶ್ರೀ ಕೃಷ್ಣ ಗುರುಜಿ ಅವರ ಸಂಕ್ಷಿಪ್ತ ಪರಿಚಯ ಇಂತಿದೆ. 21ನೇ ಶತಮಾನವು ಕಂಡ ಶ್ರೇಷ್ಠ ಅನುಭಾವಿ ಸಂತರಾದ ಪರಮ ಪೂಜ್ಯ ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಅಂತರಂಗದ ಶಿಷ್ಯರಾದ ಶ್ರೀ ಕೃಷ್ಣ ಗುರೂಜಿ ಅವರು ಕಳೆದ 25 ವರ್ಷಗಳಿಂದ ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರಿಂದ ಸ್ಥಾಪಿಸಲ್ಪಟ್ಟ ಶಾಂತಿಕುಟೀರ ಆಶ್ರಮದಲ್ಲಿ ವಾಸಿಸುತ್ತಿದ್ದಾರೆ. ಈ ಲಕ್ಷ ಕೊಟ್ರಿ ಕೇಳ್ರಿ ಎಲ್ಲರೂ, ಅಲ್ಲೇನೂ ಇಲ್ಲ, ಇಲ್ಲದ ಕೇಳ್ರಿ. ಸಮಾಹ ಸಂವಹನ ವಿಜ್ಞಾನದಲ್ಲಿ ಪುಣೆ ವಿಶ್ವವಿದ್ಯಾಲಯದಿಂದ ಹಾಗೂ ನವದೆಹಲಿಯ ಪ್ರತಿಷ್ಠಿತ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಅಭಿನಯದಲ್ಲಿ ಪ್ರಾವೀಣ್ಯತೆಯೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇವರು ಹೊಳೆ ನರಸೀಪುರದ ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ವೇದಾಂತ ಪಾಠ ಶಾಲೆಯಲ್ಲಿ 4 ವರ್ಷಗಳ ಕಾಲ ಶಾಸ್ತ್ರಾಧ್ಯಯನವನ್ನು ಮಾಡಿರುತ್ತಾರೆ. ಕೀರ್ತನ ಕೇಸರಿ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಹರಿಕಥೆಯಲ್ಲಿ ತರಬೇತಿ ಪಡೆದಿದ್ದಾರೆ. ರಾಮರಾಜ್ಯ ಕಲಾಮೇಳದ ಅಧ್ಯಕ್ಷರಾದ ಇವರು ಶಾಂತಿಕುಟೀರ್ ಆಶ್ರಮದ ಭಾರತೀಯ ಸುರಾಜ್ಯ ಸಂಸ್ಥೆ ದತ್ತು ಪಡೆದ 11 ಸರಕಾರಿ ಪ್ರಾಥಮಿಕ ಶಾಲೆಗಳ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ಆಯೋಜಿಸಿ ಮಾರ್ಗದರ್ಶನ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಯುವಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕದ 300 ಶಾಲಾ ಕಾಲೇಜುಗಳಿಗೆ ಸುಮಾರು 1,00,000 ವಿದ್ಯಾರ್ಥಿಗಳನ್ನು ಸ್ವಾಮಿ ವಿವೇಕಾನಂದರ ಏಕ ಪಾತ್ರಾಭಿನಯ ಮಾಡುವುದರ ಮೂಲಕ ತಲುಪಿದ್ದಾರೆ. ಪ್ರತಿನಿತ್ಯ 200,000 ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡುವ ಬೆಂಗಳೂರಿನ ಅದಮ್ಯ ಚೇತನ ಸಂಸ್ಥೆಯ ಟ್ರಸ್ಟಿಗಳು ಆಗಿದ್ದಾರೆ. ಭಾರತದ ಪವಿತ್ರ ನದಿಯಾದ ನರ್ಮದಾ ನದಿಯ ಪರಿಕ್ರಮವನ್ನು 3,500 ಕಿಲೋಮೀಟರ್ ಬರಿಗಾಲು ಬರಿಗೈಯಿಂದ ನಡೆಯುವ ಕಠಿಣ ತಪಸ್ಸನ್ನು ಇವರು 3 ವರ್ಷ 3 ತಿಂಗಳು 13 ದಿನಗಳಲ್ಲಿ ಪೂರೈಸಿದ್ದಾರೆ. ಶ್ರೀ ಕೃಷ್ಣ ಗುರುಜಿಯವರನ್ನು ನಾನು ವೇದಿಕೆಗೆ ಸ್ವಾಗತಿಸುತ್ತೇನೆ. ವಿಠಲ 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 ವಿಠಲ. ಈ ಕಾರ್ಯಕ್ರಮಕ್ಕೆ ಜುಗತಿ ಮೇಡಮ್ ಇವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ತಮ್ಮ ಕಾಲೇಜಿನ ಸಾಕ್ಷಿ ಹಿರೇಮಠ್ ಇವಳಿಂದ ಒಂದು ಹಾಡು. ಸರಿ
ಸಾಕ್ಷಿ ಹಿರೇಮಠ್ ಇವಳಿಗೆ ಧನ್ಯವಾದಗಳು. ಈಗ ಪ್ರಮೋದ್ ಸರ್ ಹಾಗೂ ಜ್ಯೋತಿ ಮೇಡಮ್ ಇವರಿಂದ ಶ್ರೀಕೃಷ್ಣ ಗುರುಜಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕನ್ನೂರ ಗ್ರಾಮಾಧಿವಾಸಂ ಪ್ರಶಾಂತಂ ಸಮುತ್ಥಾಯ ಪ್ರಾತಃ ಹೃದಿ ವಂದನೀಯಂ ದೃಢಾಂ ಭಕ್ತಿಮಾಸ್ಥಾಯ ಗುರುರ್ಸ್ವಾತ್ಮನಿಷ್ಠಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಗುರುರ್ಸಿದ್ಧರಾಮೈಕನಿಷ್ಠಂ ಸುಶಿಷ್ಯಂ ಜನಾನಾಂ ಪ್ರಿಯಂ ದುರ್ಜನಾನಾಮಪಿ ಉದ್ಧಾರಕಂ ಸುಪ್ರೀತಿದಾನೇನ ಜಿತಂ ಸರ್ವಲೋಕಂ ನಮಾಮೈಕ್ಯಭಕ್ತ್ಯಾ ಶ್ರೀಗಣಾಧೀಶಮೂರ್ತಿಂ ನಮಾಮೈಕ್ಯಭಕ್ತ್ಯಾ ಶ್ರೀಗಣಾಧೀಶಮೂರ್ತಿಂ. ಶ್ರೀ ಗುರುಭ್ಯೋ ನಮಃ. ನಮ್ಮ ದೇಶ ಕಂಡ ಶ್ರೇಷ್ಠ ಸಂತರಲ್ಲಿ ಒಬ್ಬರಾದ ನನ್ನ ಆಧ್ಯಾತ್ಮಿಕ ಗುರುಗಳು, ಉದ್ಧಾರಕರ್ತರಾದ ಶಾಂತಿ ಕುಟೀರದ ಶಾಂತಿ ಕಲ್ಪದ್ರುಮ ಪರಮ ಪೂಜ್ಯ ಸಮರ್ಥ ಸದ್ಗುರು ಶ್ರೀ ಗಣಪತ್ರಾವ್ ಮಹಾರಾಜ್ ಕನ್ನೂರಿವರಲ್ಲಿ ನನ್ನ ಭಕ್ತಿಯುತ ಅನೇಕ ಅನೇಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಭಾರತದ ಉದ್ಧಾರದ ಹೊಣೆ ಹೊತ್ತಿರುವ ನನ್ನ ಆತ್ಮೀಯ ಸಹೋದರಿ ಹಾಗೂ ಸಹೋದರರಲ್ಲಿ ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ಈ ಕಾಲೇಜಿನ ರೂವಾರಿಯಾಗಿರ್ತಕ್ಕಂತಹ ಶ್ರೀಮತಿ ಜ್ಯೋತಿ ಜುಗಾತಿ ಮೇಡಮ್ ಅವರೇ, ಆಡಳಿತಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಮೋದ್ ಕುಲಕರ್ಣಿ ಸರ್ ಅವರೇ, ಹಾಗೂ ಎಲ್ಲ ನನ್ನ ಶಿಕ್ಷಕ ವೃಂದವೇ, ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು. ದಿಸ್ ಲೈಫ್ ಈಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ದೋಸ್ ಅಲೋನ್ ಲಿವ್ ಹು ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್.
ನೀವು ಮಾತಾಡಿದರೆ ನನ್ನ ಮಾತು ನಿಮಗೆ ಕೇಳಿಸಂಗಿಲ್ಲ. ದಯವಿಟ್ಟು ಒಂದು ಅರ್ಧ ಗಂಟೆ ನಮ್ಮ ಕಾರ್ಯಕ್ರಮ ನಡೀತಾ ಇರ್ತದೆ, ಶಾಂತ ಚಿತ್ತದಿಂದ ಕೇಳಿ ಸಹಕರಿಸ್ತೀರಿ ಅಂತ ಭಾವಿಸಿದ್ದೇನೆ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅವನಿಗೆ ಮನುಷ್ಯ ಅಂತಾರ, ಇಲ್ಲಾದ್ರೆ ಮನುಷ್ಯ ರೂಪೇಣ ಮೃಗಶ್ಚರಂತಿ ಸುಭಾಷಿತಕಾರರು ಅಂತಾರೆ. ಯಾಕಂದರೆ ಆಲ್ ದ ಆ್ಯಕ್ಟಿವಿಟೀಸ್ ವಿಚ್ ವಿ ಕ್ಯಾರಿ ಔಟ್ ಆರ್ ಸೇಮ್ ವಿತ್ ದ ಆ್ಯನಿಮಲ್ಸ್ ಅಲ್ವಾ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ. ಪಶುಗಳಿಗೆ ಮನುಷ್ಯಗಳಿಗೆ ಎಲ್ಲ ಕ್ರಿಯೆಗಳು ಸಾಮಾನ್ಯ ಅಲ್ವಾ. ನಮಗೆ ಹೊಟ್ಟೆ ಹಸ್ತದ, ಪ್ರಾಣಿಗಳಿಗೂ ಹೊಟ್ಟೆ ಹಸ್ತದ. ನಮಗೂ ಬಾಯಾರಿಕೆ ಆಗ್ತದೆ, ನಿದ್ದೆ ಬರ್ತದೆ, ಪ್ರಾಣಿಗಳಿಗೂ ಬಾಯಾರಿಕೆ ನಿದ್ದೆ ಇದೆ. ಸಂತಾನೋತ್ಪತ್ತಿ ಮನುಷ್ಯರಿಗೆ ಇದೆ, ಅವ್ರಿಗೂ ಇದೆ. ಮನುಷ್ಯನಿಗೂ ಭಯ ಇದೆ, ವಾಟ್ ನೆಕ್ಸ್ಟ್, ಇನ್ಸೆಕ್ಯೂರಿಟಿ ಇದೆ. ಪ್ರಾಣಿಗಳಿಗೂ ಇನ್ಸೆಕ್ಯೂರಿಟಿ ಇದೆ. ಹಾಗಾದರೆ ಅಂಥದ್ದೇನು ವಿಶೇಷ ಇದೆ ಮನುಷ್ಯನಲ್ಲಿ? ಆ ಜ್ಞಾನ ಇದೆ, ವಿವೇಕ ಇದೆ. ದ ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್, ವಾಟ್ ಈಸ್ ಟು ಬಿ ಡನ್ ವಾಟ್ ನಾಟ್ ಟು ಬಿ ಡನ್, ಇದ್ರ ಬಗ್ಗೆ ಒಂದು ವಿವೇಕ ಇದೆ. ವಿವೇಕ ಇದೆ. ಅಂತಹ ವಿವೇಕ ನಮ್ಮ ಜೀವನದಲ್ಲಿ, ವಿದ್ಯಾರ್ಥಿ ಆಗಿರತಕ್ಕಂತಹ ನಮ್ಮ ಜೀವನದಲ್ಲಿ ಬರಲೇಬೇಕು, ಇರಲೇಬೇಕು. ಅದು ಒಂದು ರೀತಿಯಿಂದ ಟಾರ್ಚ್. ಸುಮ್ಮ ಕೊಡ್ತಿ ಅಣ್ಣಯ್ಯ, ಕನ್ನಡ ಅರ್ಥ ಆಗ್ತದ? ಯು ಹ್ಯಾವ್ ಬಾರ್ನ್ ಆ್ಯಸ್ ಅ ಮ್ಯಾನ್, ಲಿವ್ ಸಮ್ ಮಾರ್ಕ್ ಬಿಹೈಂಡ್. ಮನುಷ್ಯನಾಗಿ ಹುಟ್ಟಿದ್ದೀವಿ, ಪಶು ಪ್ರಾಣಿಗಳಾಗಿ ಹುಟ್ಟಿಲ್ಲ. ಒಂದು ಪ್ರಾಣಿ, ಒಂದು ಪಶು ಬದುಕಿದ್ದಾಗ ಸತ್ತ ಮೇಲೆಯೂ ಕೂಡ ಮನುಷ್ಯನಿಗೆ ಸಹಾಯಕಾರಿ ಆಗ್ತದೆ ಅಲ್ವೇ? ಹಾಲು ಕೊಡ್ತದೆ, ಸೆಗಣಿ ಕೊಡ್ತದೆ, ಗೋಮೂತ್ರ ಕೊಡ್ತದೆ. ಹಾಂ, ಚೂಟ್ತಮ್ಮ ಚೂಟ್. ಜೀವನ ಒಂದ್ಸಲ ಚೂಟಿದ್ರೆ ಆವಾಗ ಗೊತ್ತಾಗ್ತದೆ ಲಭೋ ಲಭೋ. ಹುಟ್ಟಿ ಬಂದಿಯಾವಲ್ಲಿ ಮುಂದೆ ಹೋಗೋದು ಎಲ್ಲಿ, ಹುಟ್ಟಿ ಬಂದಿಯಾವಲ್ಲಿ ಮುಂದೆ ಹೋಗೋದು ಎಲ್ಲಿ, ಗುರುತು ಇಲ್ಲದೆ ಮರೆತು ಸತ್ತರೆ ತಿಳಿಯುವುದ್ಯಾವಲ್ಲಿ, ಪಕ್ಕ ತಿಳಿಯವಲ್ಲಿ ವಿಚಾರ ಮಾಡೋ ಪ್ಯಾಲಿ, ಪಕ್ಕ ತಿಳಿಯವಲ್ಲಿ ವಿಚಾರ ಮಾಡೋ ಪ್ಯಾಲಿ, ಎಂದಿಗಾದರೂ ಒಂದು ದಿನ ಹೋಗೋದು ಖಾಲಿ, ಎಂದಿಗಾದರೂ ಒಂದು ದಿನ ಹೋಗೋದು ಖಾಲಿ. ಒಂದು ದಿವಸ ಹೋಗೋದು ಖಾಲಿ ಅಂತ ಹುಚ್ಚ ಪ್ಯಾಲಿ ಅಂತ ಬೈದಾರ. ಏನ್ರಿ ನಿಮ್ಮ ಕಡೆಯಿಂದ ಬಂದು ಎಷ್ಟು ಫೀಸ್ ತುಂಬಿರ್ತೀವಿ, ಎಷ್ಟು ಶಾಣೆ ಇದ್ದೀವಿ, ನಮಗೆ ಬಂದು ಹುಚ್ಚ ಪ್ಯಾಲಿ ಅಂತ ಬೈತೀರಿ? ಬರ್ರಿ ಹೊರಗೆ ನೋಡ್ಕೋತೀವಿ. ಅಲ್ಲ, ಹಂಗೆ ಈ ಕಾಲೇಜ್ನಲ್ಲಿ ಯಾರೂ ಅನ್ನಂಗಿಲ್ಲ. ಯಾಕಂದರೆ ಕಾಲೇಜಿನ ಹೆಸರು ಹೆಂಗದ? ಚೇತನ. ನಮ್ಮಲ್ಲಿ ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಆ ಡಿವಿನಿಟಿ ನಮ್ಮಲ್ಲಿ ಈಗಾಗಲೇ ಇದೆ, ಅದನ್ನು ಒಂದು ಜಸ್ಟ್ ಅಭಿವ್ಯಕ್ತಗೊಳಿಸೋದು, ಅದೇ ನಿಜವಾದ ಶಿಕ್ಷಣ ಅಲ್ಲ. ಅದಕ್ಕೆ ಎಚ್ಚರಿಸ್ತಾರೆ ಅನುಭಾವಿ ಸಂತರು, ಎಲ್ಲಿಂದ ಹುಟ್ಟಿ ಬಂದಿಯಪ್ಪ, ಎಲ್ಲ ಹೊಂಟಿ, ನಿನ್ನ ಸಾಧನೆ ಎಲ್ಲಿ ತನಕ ಬಂತು. ಒಂದು ಹಾಡ ಇದೆ, ನಿನ್ನೆ ಇಲ್ಲಿ ಮಕ್ಕಳಿಗೆ ಹೇಳಿದ್ವಿ. ಅದು ಕಾನ ಕಾನ ಉತ್ತತ್ತಿ ಎಲ್ಲಿಗೆ ಬಂತೋ ಸಂಗಯ್ಯ, ಕೇಳಿರ ಹಾಡದು? ಆಟ ಆಡಿರ? ಕಾನ ಕಾನ ಉತ್ತತ್ತಿ ಎಲ್ಲಿಗೆ ಬಂತೋ ಸಂಗಯ್ಯ, ಕಾನ ಕಾನ ಉತ್ತತ್ತಿ ಎಲ್ಲಿಗೆ ಬಂತೋ ಸಂಗಯ್ಯ. ಆಟ ಆಡಿರಲಿ ಇದು. ಒಂದು ಫೇಸ್ ಬಂತು ನೋಡ್ರಿ, ಇದು ಮಕ್ಕಳು ಕಾಲೇಜ್ ಹೊಂಟಾರೋ ಏನು ಫ್ಯಾಷನ್ ಪರೇಡ್ ಹೊಂಟಾರೋ ಡೌಟ್ ಬಂತಿತ್ತು. ಏನು ಅಗ್ದಿ ಚಕ ಚಕ್ ಟಕ ಟಕ್ ನೋಡ್ಬೇಕು, ಅದು ಆ ಹೇರ್ ಸ್ಟೈಲ್ ನೋಡಬೇಕು. ಏ, ವರ್ಣನೆ ಮಾಡದೆ ಚಲೋ. ಅಲ್ಲ, ನೀವು ಆಟ ಆಡ್ತೀರಿ, ನಾವು ಸಣ್ಣವರಿದ್ದಾಗ ಬಗ್ರಿ ಆಡೀವಿ, ಗೋಲಿಗುಂಡ ಆಡೀವಿ, ಕಬಡ್ಡಿ ಆಡೀವಿ. ನೀವು ಆಡಿರಿ, ಭಾಳ ಪ್ರೀತಿಯಿಂದ ಈಗಲೂ ಆಡ್ತೀನಿ. ಹೊಡಿ 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 ಬಿತ್ತಣ್ಣ, ಹೆಡ್ ಶಾಟ್ ಪಟ್ಸಗಿರಿ, ಅದಕ್ಕೆ ಹೆಡ್ ಶಾಟ್. ಅಲ್ಲ, ನೀವಂತೂ ಓ ಓ
ಅನ್ಬೇಡ್ರಿ, ನೀವೇನು ಕಡಿಮಿಲ್ಲ. ಸ್ನ್ಯಾಪ್ಚಾಟ್ ಮತ್ತದು ಇದು ಇಟ್ಕೊಂಡು ಆ ಕೃಷ್ಣ ಮುರಳಿ ಇಟ್ಕೊಂಡು ಅಷ್ಟಭಂಗಿವಾಗಿರ್ತಾರೆ ಇವರು. ಮತ್ತೆ ಬಿಡ್ತೀರ ರೀಲ್ಸ್? ಬಿಡಂಗಿಲ್ಲ ರೀಲ್ಸ್, ಬಿಡಂಗಿಲ್ಲ. ನಿಲ್ಸು ನೋಡ್ ಏನದು. ಒಂದು ರೀತಿಯಿಂದ ಎಷ್ಟು ತನ್ಮಯತೆ ಆಗಿರ್ತಾರಂದ್ರೆ ಪಕ್ಕದಲ್ಲಿ ಯಾರು ಬಂದು ಆ ನಾಯಿನೂ ನೋಡ್ತಿರ್ತದೆ ಏನಾಗಿದೆ. ಬೆಕ್ಕು ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಅದನ್ನು ಹುಟ್ಟಿ ಬಂದಿ ಯಾವಲ್ಲಿ ಮುಂದೆ ಹೋಗೋದು ಎಲ್ಲಿ, ಗುರುತು ಇಲ್ಲದೆ ಮರೆತು ಸತ್ತರೆ ತಿಳಿಯುವುದೇ ಅವಲ್ಲಿ. ನಾವು ಮನುಷ್ಯರಾಗಿ ಹುಟ್ಟೀವಿ ಈ ಜನ್ಮದಲ್ಲಿ, ಮತ್ತೆ ನೆಕ್ಸ್ಟ್ ಜನ್ಮವೂ ಕೂಡ ಮನುಷ್ಯರಾಗಿ ಹುಟ್ಟೀವಿ. ಇದರೇನು ಗ್ಯಾರಂಟಿ ಅದ, ಖಾತ್ರಿ ಅದ? ಹೀಗಾಗಿ ಮನುಷ್ಯ ಜನ್ಮ ಬಂದದ, ಅದನ್ನು ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಯಾರು ಬೈದು ಹೇಳ್ತಾರೋ ಅವ್ರ ಬುದ್ಧಿ ಹೇಳ್ತಾರ, ಬಂದರೆ ಬರ್ರಿ ಹೊರಗೆ ನೋಡ್ಕೋತೀವಿ ಅಂತ. ಯಾರು ನಿಮ್ಮ ಬಗ್ಗೆ ಕಳಕಳಿ ಇದೆಯೋ, ಕಾಳಜಿ ಇದೆಯೋ, ಅವರು ಹಿಂಗೆ ಹೇಳ್ತಾರ, ಅಪ್ಪ ಇದಲ್ಲಪ್ಪ ಪದ್ಧತಿ, ಒಂದ್ಸಲ ಮನುಷ್ಯರಾಗಿ ಬಂದೀವಿ. ಪಶುಕ ಹೋತ ಪನಯ್ಯ ನರಕ ಕಚೂ ನಹಿ ಹೋತ್, ನರಕರ್ಣೀಕರೆ ತೋ ನರಕ ನಾರಾಯಣ ಹೋತ್. ಮನುಷ್ಯ ಇದ್ದಾಗಲೂ ಬದುಕಿದ್ದಾಗಲೂ ಸತ್ತ ಮ್ಯಾಲ್ನೂ ಎಷ್ಟರ ತಾಪತ್ರಯಪ್ಪ, ಕೆಲವರು ಇರ್ತಾರ್ರಿ ಯಾಕರ ಬದುಕ್ಯಾರ ಲಗುನ ಹೋಗೋಲ್ರು ಅಂತ ಅನ್ಕೋತಾರ. ಕೆಲವು ಮಂದಿ ಅಂತಾರೆ, ಏ ಭಾಳ ಒಳ್ಳೆಯವ್ರಿ, ನಾಲ್ಕು ಮಂದಿಗೆ ಬೇಕಾದವರು, ಹೋಗೋಬೇಕಾದ ನಾಲ್ಕು ಮಂದಿ ಒಯ್ತಾರೆ, ಏ ಭಾಳ ಒಳ್ಳೆಯವರು. ಕಬೀರ ಜಬ್ ಪದುವೆ ಜಗ ಹಸೆ ಹಮರೋವೆ, ಕಬೀರ ಜಬ್ ಪದುವೆ ಜಗ ಹಸೆ ಹಮರೋವೆ, ಐಸಿ ಕರ್ನಿ ಕರ್ ಚಲೋ ಹಮ ಹಸೆ ಜಗ ರೋವೆ. ನಾವು ಹುಟ್ಟಬೇಕಾದ್ರೆ ಅಳ್ಕೋತ ಹುಟ್ತೀವಿ, ಜಗತ್ತು ಮಾತ್ರ ಖುಷಿಯಿಂದ ಪೇಡೆ ಹಂಚ್ತದ. ಜಿಲೇಬಿ ಏನು, ನಮ್ಮ ಮನ್ಯಾಗ ಪುತ್ರರತ್ನ ಪ್ರಾಪ್ತಿ ಆಗ್ಯದ, ನಮ್ಮ ಮನ್ಯಾಗ ಕನ್ಯಾರತ್ನ ಪ್ರಾಪ್ತಿ ಆಗ್ಯದ, ಅಡ್ಡಿ ಜಿಲೇಬಿ ಏನು ಹಂಚ್ತಾರ ಏನು, ಆಹಾ ನೋಡ್ಬೇಕು. ನಾವು ಮಾತ್ರ ಅಳ್ತಾ ಇರ್ತೀವಿ. ಅಳ್ತೀವಿ ಇಲ್ಲೋ, ಯಾರು ನಗ್ನಗ್ತಾ ಯಾರು ಹುಟ್ಟ್ಯಾರೇನು, ಅಳ್ಕೋತನೆ ಹುಟ್ಟೀವಿ. ಆದರೆ ನಾವು ಈ ಶರೀರ ಬಿಟ್ಟು ಹೋಗೋಬೇಕಾದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಐ ವಿಲ್ ಕಾಸ್ಟ್ ಅವೇ ದಿಸ್ ಬಾಡಿ ಆ್ಯಸ್ ಅ ಓನ್ ಔಟ್ ಗಾರ್ಮೆಂಟ್. ಒಂದು ಹಳೆಯ ಶರ್ಟ್ ಭಾಳ ರದ್ದಿ ಆಗಿದೆ, ಹೆಂಗೆ ತೆಗೆದು ಬಿಸಾಕ್ತೀನೋ ಹಾಗೆ ನಾನು ಈ ಶರೀರವನ್ನು ಬಿಸಾಕ್ಬಿಡ್ತೀನಿ. ಬಟ್ ಐ ವೋಂಟ್ ಸೀಸ್ ಟು ವರ್ಕ್, ಆದರೆ ನಾನು ಕೆಲಸ ಮಾಡೋದು ಬಿಡಂಗಿಲ್ಲ. ಐಸಿ ಕರ್ಣಿ ಕರ ಚಲೋ ಕಿ ಹಮ್ ಹಸೆ ಜಗ ರೋವೆ. ಈ ಶರೀರ ಬಿಟ್ಟು ಹೋಗಬೇಕಾದ್ರೆ ನಾವು ಹೆಂಗಿರ್ಬೇಕಂದ್ರೆ ಕೃತಕೃತ್ಯ ಭಾವದಿಂದ, ತೃಪ್ತತೆ ಭಾವದಿಂದ. ಅಂದರೆ ನಾನೇನು ಅಚೀವ್ ಮಾಡಬೇಕಂತ ಮಾಡೀನಿ, ನಾನೇನು ಸಾಧನೆ ಮಾಡ್ಬೇಕಂತ ಮಾಡೀನಿ, ಎಲ್ಲವನ್ನೂ ಸಾಧಿಸೀನಿ, ತೃಪ್ತಿಕರ ಭಾವನೆಯಿಂದ ನಾನು ಹೊರಟಿದ್ದೀನಿ. ಆದರೆ ಜಗತ್ತು ಮಾತ್ರ ಕಣ್ಣೀರಿಡ್ತಾ ಇದೆ, ಅಯ್ಯೋ ಎಂತಹ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡಿವಲ್ಲ. ಹಾಗೆ ಬದುಕಿದರೆ ಅದಕ್ಕೆ ಬದುಕು, ಇಲ್ಲಾದ್ರೆ ಕಾಯ ಪೀಯ ಸುಖಸೇ ಸೋಯ ನಾಹಕ ಜನಮ ಗವಾಯ. ಅದು ಬದುಕ, ಅದು ಪಶು ಸಮಾನ ಬದುಕಲ್ಲವೇ. ನಾವು ಮನುಷ್ಯರು, ಯು ಹ್ಯಾವ್ ಬಾರ್ನ್ ಆ್ಯಸ್ ಅ ಮ್ಯಾನ್, ಲಿವ್ ಸಮ್ ಮಾರ್ಕ್ ಬಿಹೈಂಡ್, ಯು ಹ್ಯಾವ್ ಆಲ್ ದ ಅಬಿಲಿಟಿ ಟು ಡೂ ಇಟ್. ಎಲ್ಲ ತರಹದ ಇಚ್ಛಾಶಕ್ತಿ, ಕಾರ್ಯಶಕ್ತಿ, ಜ್ಞಾನಶಕ್ತಿ ಎಲ್ಲವೂ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದನ್ನು ಪ್ರಯೋಜನ ಪಡೆದೇ ಹೋದರೆ ಏನಾಗ್ತದೆ? ನಿನ್ನ ದೇಹದ ಭರವಸೆ ಇಲ್ಲ ಇಂದು ನಾಳೆ ಅನ್ಬ್ಯಾಡ್, ನಿನ್ನ ದೇಹದ ಭರವಸೆ ನೀರ ಮ್ಯಾಲಿನ ಗುರುಳಿ ಇದು ಪಕ್ಕ ವಿಚಾರ ಮಾಡ್, ನೀರ ಮ್ಯಾಲಿನ ಏ ಸುಳ್ಳೆ ಸಂಸಾರ ನಂಬ್ಯಾಡ್, ಸದ್ಗತಿಯ ಹಾದಿ ನೋಡು, ಸುಳ್ಳೆ ಸಂಸಾರ ನಂಬ್ಯಾಡ್, ಸದ್ಗತಿಯ ಹಾದಿ ನೋಡ್, ಶಿವ ನಿನ್ನಲ್ಲಿ ಹಾನ ಅಂತ ಗಟ್ಟಿ ವಿಚಾರ ಮಾಡ್, ಹುಟ್ಟಿ ಬಂದಿಯಾವಲ್ಲಿ ಮುಂದೆ ಹೋಗೋದು ಎಲ್ಲಿ, ಹುಟ್ಟಿ
ಇಲ್ಲದೆ ಮರೆತು ಸತ್ತರೆ ತಿಳಿಯುವ ಜಾವಲ್ಲಿ ಗುರುತು ಇಲ್ಲದೆ ಒಬ್ಬ ವ್ಯಕ್ತಿ ಸಮುದ್ರ ತೀರದಲ್ಲಿ ಕೂತಿದ್ದ ಸಮುದ್ರ ತೀರ ನೆನಪು ಬಂತೇನು ಗೋವಾ ಬೀಚು ಕನ್ನಡದಲ್ಲಿ ಒಂದು ಗಾದೆ ಇದೆ ಸದಾಶಿವನ್ಗೆ ಅದೇ ನಿಮಗೆ ಯಾವ ಧ್ಯಾನ ಯಾವಲ್ಲ ಯಾರ ಧ್ಯಾನ ಅಂತ ಕೇಳಬೇಕಾ ವಿದ್ಯಾತುರಾಣಾಂ ನ ನಿದ್ರಾ ನ ಸುಖಂ ವಿದ್ಯಾರ್ಥಿ ಆದವನಿಗೆ ಬೇರೆ ಯಾವ ಧ್ಯಾನವೂ ಇರಂಗಿಲ್ಲ ಟೇಕ್ ಅಪ್ ಒನ್ ಐಡಿಯಾ ಮೇಕ್ ದಟ್ ಐಡಿಯಾ ಯುವರ್ ಲೈಫ್ ಥಿಂಕ್ ಆಫ್ ಇಟ್ ಡ್ರೀಮ್ ಆಫ್ ಇಟ್ ಲಿವ್ ಆಫ್ ಇಟ್ ಲೆಟ್ ದ ಬ್ರೇನ್ ಮಸಲ್ಸ್ ನರ್ವ್ಸ್ ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಬಿ ಫಿಲ್ಡ್ ವಿತ್ ದ್ಯಾಟ್ ಒನ್ ಐಡಿಯಾ ಆ್ಯಂಡ್ ಜಸ್ಟ್ ಲೀವ್ ಎವ್ರಿ ಅದರ್ ಐಡಿಯಾ ಅಲೋನ್ This is the way to success. This is the way great giants are produced. Others are mere talking machines. You know talking machines? One sala chavi ka Hange bare helodu kelodalla. You have born as a man, leave some mark behind. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಮಹತ್ತರವಾದ ಸಾಧನೆ ಮಾಡಲಿಕ್ಕೆ ನಾನು ಹುಟ್ಟಿದ್ದೇನೆ ಇಲ್ಲಾದರೆ ಏನು ಪ್ರಯೋಜನ ಒಬ್ಬವ ಕೂತಿದ್ದ ಬೀಚ್ ಮೇಲೆ ಕೂತಿದ್ದ ಏನು ಮಾಡ್ತಾ ಇದ್ದ ಆ ಅಲೆ ಜೊತೆಗೆ ಕೆಲವು ಸಣ್ಣ ಸಣ್ಣ ಪ್ರಾಣಿಗಳು ಬರ್ತಾ ಇದ್ವು ಅವು ಮತ್ತೆ ವಾಕ್ ಬ್ಯಾಕ್ ಮಾಡಿ ಆ ಅಲೆ ಜೊತೆಗೆ ಮತ್ತೆ ಸಮುದ್ರಕ್ಕೆ ಸೇರಿರ್ತಾ ಇದ್ವು ಇಫ್ ಸಪೋಸ್ ಅವು ವಾಕ್ ಬ್ಯಾಕ್ ಮಾಡಲಿಲ್ಲ ಆದ್ರೆ ಆ ಅಲೆ ಜೊತೆ ನೀರಿನ ಜೊತೆ ಹೋಗಲಿಲ್ಲ ಆದ್ರೆ ಇಲ್ಲೇ ನೀರು ಹೊರಗೆ ಚಡಪಡಿಸಿ ಸಾಯ್ತಾ ಇದ್ದು ಆ ಮನುಷ್ಯ ಏನು ಕೂತಿದ್ದಲ್ಲ ಅವ ಏನು ಮಾಡ್ತಾ ಇದ್ದ ಆ ಅಲೆ ಬಂದ ತಕ್ಷಣ ವಾಪಸ್ ಅಲೆ ಜೊತೆಗೆ ಹೋಗಲಾರ್ದೆ ಸಾವಿರಾರು ಪಾಪ ಸಣ್ಣ ಸಣ್ಣ ಹುಳುಗಳು ಅವು ಅಲೆ ಒಡ್ಡಾಡ್ತಿದ್ವು ಅದ್ರ ಶಕ್ತಿನೇ ಅಷ್ಟು ಅದನ್ನು ಹಿಂಗೆ ಕೈಯಲ್ಲಿ ಹಿಡಿತಿದ್ದ ಎರಡು ಹುಳುಗಳು ಈ ಕೈಯಲ್ಲಿ ಒಂದು ಈ ಕೈ ಮತ್ತೆ ಆ ನೀರಿಗೆ ಎಸಿತಿದ್ದ ಅಂದರೆ ಆ ನೀರಿನ ಜೊತೆಗೆ ಆ ಸಣ್ಣ ಸಣ್ಣ ಕೀಟಗಳು ಬದುಕ್ತಾ ಇದ್ವು ಒಂದು ಅಲೆ ಬಂತು ಆ ಉಸುಕಿನಲ್ಲಿ ಯಾವ್ಯಾವ ಪ್ರಾಣಿಗಳು ಬರ್ತದೋ ಪಟ್ಟನೆ ಹಿಂಗೆ ಹಿಡಿತಿದ್ದ ಮತ್ತೆ ಟಕ್ ಅಂತ ಒಗಿತಿದ್ದ ಅಲ್ಲಿ ಹೋಗಿ ಬದುಕಲಿ ಅಂತ ಒಂದು ಸದುದ್ದೇಶ ಒಂದು ಇದನ್ನು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಹಾಗೆ ಮಾಡ್ತಾ ಇದ್ದ ಪಾಪ ಒಬ್ಬ ಆನ್ ಲುಕರ್ ಹೋಗ್ತಾ ಇದ್ದ ನೋಡ್ತಾನೆ ಏನು ಮಾಡ್ಲಿಕ್ಕೆ ಹಿಂಗೆ ತಗೋತಾನೆ ಒಗಿತಾನೆ ಅಂತ ಒಂದು ತಾಸಾಯ್ತು ಎರಡು ತಾಸಾಯ್ತು ಅವ ಕೇಳ್ದ ಅಲ್ಲೋ ತಮ್ಮ ನಿಂಗೆ ಬೇರೆ ಉದ್ಯೋಗ ತಲೆಗಿಲ್ಲಿ ಕೆಟ್ಟದೇನು ಉದ್ಯೋಗ ಇಲ್ಲ ನಿಂಗೆ ಯಾಕೆ ಏನಾಯಿತು ಅಂತ ನೋಡ್ದ ಅವ ಏನು ಮಾತಾಡ್ಲಿಕ್ಕೆ ಮಂತ ಅಲ್ಲೇ ಬಂತು ಅಂತ ಟಕ್ ಅಂತ ಹೋಗಿದ್ಬಿಟ್ಟ ಅಲ್ಲೂ ಇಂಥ ದೊಡ್ಡ ಜಗತ್ತು ಇಂಥ ದೊಡ್ಡ ನಮ್ಮ ರಾಷ್ಟ್ರ ಅದರಲ್ಲಿ ಅರಬ್ಬಿ ಸಮುದ್ರ ಇದೆ ಮತ್ತು ನೂರಾರಲ್ಲ ಸಾವಿರಾರು ಕಿಲೋಮೀಟರ್ ಸೀಶೋರ್ ಇದೆ ಅಂತ ಇಂಥವ ಲಕ್ಷಾಂತರ ಕೀಟಗಳು ಬರ್ತಾವ ಕ್ರಿಯೇಚರ್ಸ್ ಬರ್ತಾವ ಹೋಗ್ತಾವ ನೀ ಹಿಂಗೆ ಕೈಲೇ ತೊಗೊಂಡು ಹಿಂಗೆ ಒಗೀತಿ ಏನು ಸಾಲ್ಬೇಕು ನಿಂಗೆ ಒಂದು ತಾಸವಾಗಿ ಎಷ್ಟು ಒಗೆದಿದೆಯೋ ಏನು ಏನಾರ ವಾಟ್ ಡಿಫ್ರೆನ್ಸ್ ಇಟ್ ಗೋಯಿಂಗ್ ಟು ಮೇಕ್ ಅದಕ್ಕೆ ಏನು ಫರಕ್ ಬೀಳ್ತದೆ ಸತ್ರ ಎರಡು ಬದುಕಿದ್ರೇನು ಸತ್ರೇನು ಏನು ಫರಕ್ ಬೀಳೋದದ ನೀ ಹಿಂಗೆ ಮಾಡ್ಕೋದ್ ಕೂತ್ರ ಹಂಗೆ ಸಾವಿರಾರು ಮೈಲು ಅಲ್ಲಿ ಎಷ್ಟು ಸಾವಿತಾರಲ್ಲ ಅವ ಹಿಂಗೆ ಮುಖ ನೋಡ್ದೆ ಮತ್ತೊಂದು ಅಲ್ಲಿ ಬಂತು ಪಟ್ನ ಎರಡು ಇಟ್ಕೊಂಡ ಮತ್ತು ಆ ನೀರಿಗೆ ಒಗೆದು ಹೇಳ್ತಾನೆ ಸಿ ಐ ಹ್ಯಾವ್ ಮೇಡ್ ಡಿಫ್ರೆನ್ಸ್ ಟು ದೀಸ್ ಟೂ ಈ ಎರಡು ಪ್ರಾಣಿಗಳಂತರೂ ಬದುಕಿದ್ವಲ್ಲ ಹಾಗೆ ನಾವು ಏನು ತಿಳ್ಕೊತೀವಿ ಅಯ್ಯೋ ನನ್ನ ಕೈಲಿ ಏನಾಗ್ತದೆ ನಂಗೆ ಇಂಗ್ಲೀಷೇ ಬರೋಂಗಿಲ್ಲ ನೆಟ್ಗೆ ನನ್ನ ಕೈಲಿ ಏನೂ ಸಾಧಿಸ್ಲಿಕ್ಕೆ ಆಗೋಂಗಿಲ್ಲ ಮೈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಸ್ ಸೋ ಆ್ಯಂಡ್ ಸೋ 108 ಕಾರಣಗಳ ಕೊಡ್ತೀವಿ ನೋ ಮನುಷ್ಯನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಬಿಲೀವ್ ಇನ್ ದ್ಯಾಟ್ ವಾಟ್ ಎವರ್ ಯು ಥಿಂಕ್ ದ್ಯಾಟ್ ಯು ವಿಲ್ ಬಿ ಇಫ್ ಯು ಥಿಂಕ್ ಯುವರ್ ಸೆಲ್ಸ್ ವೀಕ್ ವೀಕ್ ಯು ವಿಲ್ ಬಿ ಇಫ್ ಯು ಥಿಂಕ್ ಯುವರ್ ಸೆಲ್ಸ್ ಸ್ಟ್ರಾಂಗ್ ಸ್ಟ್ರಾಂಗ್ ಯು ವಿಲ್ ಬಿ ದಿಸ್ ಟೀಚಸ್ ಅಸ್ ನಾಟ್ ಟು ಥಿಂಕ್ ಅವರ್ ಸೆಲ್ಸ್ ಆಸ್ ವೀಕ್ ಬಟ್ ಸ್ಟ್ರಾಂಗ್ ಓಮ್ನಿಪೋರ್ಟೆಂಟ್ ಆ್ಯಂಡ್ ಓಮ್ನಿಷಂಟ್ ಜಗತ್ತಿನಲ್ಲಿ ನಿಮಗೆ ಎಷ್ಟು ಉದಾಹರಣೆಗಳು ಕೊಡಬೇಕು ಒಬ್ಬರಿಗೆ ಕಾಲಿಲ್ಲ ಅಂದರೂ ಅರುಣಿಮಾ ಗೊತ್ತಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಏನಿದ್ರು ಗೊತ್ತಾ ಮೊದಲ ಮನೆ ಮನೆಗೆ ಹೋಗಿ ಸೈಕಲ್ ಮೇಲೆ ಪೇಪರ್ ಹಂಚ್ತಾ ಇದ್ದರು ಆದರೆ ಮುಂದೆ ಒಂದು ಕಾಲ ಬಂತು ಪ್ರತಿನಿತ್ಯವೂ ಪೇಪರ್ನಲ್ಲಿ ಅವರು ಫೋಟೋ ಇರ್ತಿತ್ತು ಹೇಗೆ ಸಾಧ್ಯವಾಯಿತು ಹೇಗೆ ಸಾಧ್ಯವಾಯಿತು ಅವರು ನಮ್ಮ ನಿಮ್ಮ ಹಾಗೆ ಸಾಧಾರಣ ಮನುಷ್ಯರೇ ಇದ್ರಲ್ಲ ಎಲ್ಲಿ ಏಲಿಯನ್ ಎಲ್ಲಿಂದೂ ಬಂದವರಲ್ಲ ಹೀಗೆ ರಾಮೇಶ್ವರಂನಲ್ಲಿ ಒಂದು ಬಡ ಕುಟುಂಬದಲ್ಲಿ ಬದುಕಿದವರು ಆದರೆ ಹೆಂಗೆ ಸಾಧ್ಯ ಆಯಿತು ಛಲ ಅವ್ರು ಹೇಳ್ತಾರ ಲೋ ಏಮ್ ಈಸ್ ಅ ಕ್ರೈಮ್
ಮಾರಿತು ಹಾಥಿ ಮಾರು ಕುತ್ತೆ ಕುಮಾರ ಕುತ್ತೆ ಕುಮಾರನ ಕೊಯ್ ಮಾರನ ಹೋತ ಅರೆ ಕುಸ್ತಿ ಲಡ್ನ ಹೇ ತೋ ಪಹಲವಾನ್ ಕೆ ಸಾಥ್ ಕೆ ಯಾವಾಗ ಕೃಷ್ಣ ಅರ್ಜುನ ಮತ್ತು ಭೀಮನ ಕಟ್ಕೊಂಡು ವಧಕ್ಕೆ ಹೋದ ಎಲ್ಲಿ ಗೊತ್ತಾ ರಾಜಸೂಯಾಗ ನಡೆಯೋಕ್ಕಿಂತ ಮುಂಚೆ ಅಲ್ಲಿ ಹೋದಾಗ ಆ ರಾಜ ಹಿಂದಿನ ಬಾಗಿಲಲ್ಲಿ ಹೋದರು ಆ ಯುದ್ಧದಲ್ಲಿ ಮಲ್ಲ ಯುದ್ಧ ಆಗಬೇಕು ಅವಂಗ ಕೇಳ್ತಾರೆ ಯಾವ ಯಾರ ಜೊತೆ ಯುದ್ಧ ಆಡ್ತೀಯೋ ಅವ ರಾಜ ಹೇಳ್ದ ಕೃಷ್ಣ ನೀನು ಹೋಗು 20 ಸಲ ರಣರಂಗದಿಂದ ಓಡಿ ಹೋಗಿ ರಣಚೋಡ್ ರಣಚೋಡ್ ಅಂತ ಹೇಳ್ತಾರೆ ನಿನ್ನ ಜೊತೆ ನಾನು ಯುದ್ಧ ಮಾಡಂಗಿಲ್ಲ ಅರ್ಜುನ ಅವ ಧನುರ್ವಿದ್ಯೆ ಮಲ್ಲ ಯುದ್ಧಕ್ಕೆ ಬರಲಿ ಕುಸ್ತಿ ಹಿಡಿಲಿಕ್ಕೆ ಭೀಮನೇ ಬೇಕು ಅಂದ ಹಂಗೆ ಲಡಾಯಿ ಲಡನ ಹೇ ಮಾರನ ಹೇ ತೋ ಹಾಥಿ ಮಾರು ಲೂಟ್ನಾ ಹೇ ತೋ ಖಜಾನಾ ಲೂಟೋ ಲೂಟ್ನಾ ನೀ ಹೇ ಅಗರ್ ಲೂಟ್ನೆ ಕಿ ಇಚ್ಛಾ ಹೇ ತೋ ಡ್ರೀಮ್ ಸಮಥಿಂಗ್ ಬಿಗ್ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಲೋ ಏಮ್ ಈಸ್ ಅ ಕ್ರೈಮ್ ಒಬ್ಬ ಸಣ್ಣ ಶಹರ್ನಲ್ಲಿ ಒಂದು ಸಣ್ಣ ಟೌನ್ನಲ್ಲಿ ಬೆಳೆದಿರತಕ್ಕಂತಹ ವ್ಯಕ್ತಿ ಯಾವ ಶ್ರದ್ಧೆಯಿಂದ ಅಷ್ಟು ಮೇಲೆ ಬಂದರು ಬಿಲೀಫ್ ಇನ್ ಪವರ್ಸ್ ಆಫ್ ಗುಡ್ನೆಸ್ ತ್ರೀ ಥಿಂಗ್ಸ್ ಆರ್ ನೆಸೆಸರಿ ಟು ಬಿಕಮ್ ಎವ್ರಿ ನೇಷನ್ ಎವ್ರಿ ಇಂಡಿವಿಜುವಲ್ ಗ್ರೇಟ್ ಫಸ್ಟ್ಲಿ ಬಿಲೀಫ್ ಇನ್ ಪವರ್ಸ್ ಆಫ್ ಗುಡ್ನೆಸ್ ಒಳ್ಳೆತನದಲ್ಲಿ ನಮಗೆ ದೃಢ ನಂಬಿಕೆ ಇರಬೇಕು ಬರೀ ನಂಬಿಕೆ ಅಲ್ಲ ಒಂದ್ಸಲ ಸ್ವಾಮಿ ವಿವೇಕಾನಂದರು ಹೇಳ್ತಾರಕ್ಕೆ ಒಬ್ಬ ಗುಜರಾತ್ನಲ್ಲಿ ಆಗಿರತಕ್ಕಂಥ ಘಟನೆ ಒಬ್ಬ ರಾಜ ಅವ ರಾಜ ಇವರ ವಿದ್ವತ್ತನ್ನು ನೋಡಿ ಕೆಲವು ಪ್ರಶ್ನೆಗಳನ್ನು ಮಾಡ್ತಾ ಇದ್ದ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ ಆ ರಾಜ ಅವನ ಎಜುಕೇಷನ್ ಮೋಸ್ಟ್ಲಿ ಎಲ್ಲೋ ಇಂಗ್ಲೆಂಡ್ನಲ್ಲಿ ಆಗಿರಬೇಕು ಅವ ಕೇಳ್ತಾನೆ ಸ್ವಾಮೀಜಿ ಈ ಇಂಡಿಯಾನಲ್ಲಿ ಐಡಲ್ ವರ್ಷಿಪ್ಪಿಂಗ್ ಇದೆಯಲ್ಲ ಮೂರ್ತಿ ಪೂಜೆ ಇದೆಯಲ್ಲ ಇದೇನು ಒಂದು ಸ್ವಲ್ಪ ಹುಚ್ಚುರಾಟ ಅನ್ಸಂಗಿಲ್ಲ ಯಾಕಂದ್ರೆ ಒಂದು ಏನೋ ಒಂದು ಕಲ್ಲಿಂದು ಒಂದು ವಿಗ್ರಹ ಅದ್ರ ಮುಂದೆ ಗಲ್ಲ ಗಲ್ಲ ಬಡ್ಕೊಂಡು ಭಗವಂತ ಅಂತಾರೆ ನಂಗಂತರೂ ಅದು ಸಣ್ಣ ಹುಡುಗರು ಆಟ ಅನ್ನಿಸ್ತದೆ ಇದು ಅವನು ಮಾಡಿದ್ದು ಒಂದು ಸಹಜ ಪ್ರಶ್ನೆ ಇಲ್ಲಿ ಶ್ರದ್ಧೆಯ ಭಾಗ ಇದೆ ಸ್ವಾಮಿ ವಿವೇಕಾನಂದರು ಹೇಳಿದರು ಹಾಗಲ್ಲ ಅದು ಪ್ರತಿಯೊಬ್ಬರು ತಮ್ಮ ಭಾವನೆ ತಮ್ಮ ಶ್ರದ್ಧೆಯ ನಂಬಿಕೆಯ ಪ್ರಶ್ನೆ ಅಂತ ಸುಮ್ಮ ಕೂತರು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನೋಡ್ತಾರೆ ಅಲ್ಲಿ ಕೋರ್ಟ್ ಯಾರ್ಡ್ನಲ್ಲಿ ಒಂದು ಚಿತ್ರ ಇದೆ ಪೇಂಟಿಂಗ್ ಇದೆ ಕೈಲಿ ಬಿಡಿಸಿದ್ದು ಅದನ್ನು ಕೇಳಿದರು ಅಲ್ಲಿ ದಿವಾನ್ ಇದ್ದರು ಆ ರಾಜನ ಜೊತೆಗೆ ದಿವಾನ್ ಅಂತ ಇರ್ತಾರಲ್ಲ ಅವ್ರು ಕೇಳಿದರು ಇದು ಯಾರ ತಸ್ಬೀರ್ ಇದೆ ಯಾರ ಫೋಟೋ ಇದು ಚಿತ್ರ ಯಾರ್ದು ಅದು ನಮ್ಮ ಮಹಾರಾಜರದ್ದೇ ಯಾರು ಪ್ರಶ್ನೆ ಕೇಳಿದ್ರಲ್ಲ ಆ ಮಹಾರಾಜರದ್ದೇ ಹೌದಾ ಸ್ವಲ್ಪ ತೊಗೊಂಡು ಬನ್ನಿ ಅಂತ ಆ ಫೋಟೋನ ತೆಗೆದು ಅದನ್ನೆಲ್ಲ ಸ್ವಚ್ಛ ಮಾಡಿ ವಿವೇಕಾನಂದರ ಕೈಯಲ್ಲಿ ಕೊಟ್ಟ ಅಬ್ಬ ಎಷ್ಟು ಚೆನ್ನಾಗಿ ಬಿಡಿಸಿದಾರಲ್ಲ ನಿಮ್ಮ ರಾಜ ಅವ್ರ ಫೋಟೋ ಅಲ್ಲ ಹಾಂ ಇದು ತಗೊಳ್ಳಿ ಅದ್ರ ಮೇಲೆ ಸ್ವಲ್ಪ ಉಗುಳಿ ಥೂ ಅಂತ ಹೇ ರಾಜರೇ ಸ್ವಾಮಿಗಳು ಇದು ಏನು ಹೇಳ್ತೀರಿ ರಾಜರು ಇಲ್ಲಿ ಮುಂದೆ ಕೂತಿದ್ದಾರೆ ಅವ್ರ ತಸ್ವೀರ ಮೇಲೆ ಅವ್ರ ಫೋಟೋ ಮೇಲೆ ನಾನು ಉಗುಳೋದಾ ಏನು ಸ್ವಾಮೀಜಿ ಹಿಂಗೆ ಕೇಳ್ತೀರಿ ಅಲ್ಲಪ್ಪ ಅದು ಜಸ್ಟ್ ಇಟ್ಸ್ ಅ ಪೀಸ್ ಆಫ್ ಅ ಪೇಪರ್ ಒಂದು ಪೇಪರ್ ಮೇಲೆ ಕೆಲವು ಬಣ್ಣಗಳನ್ನು ಹಾಕಿದ್ದಾರೆ ಅದಕ್ಕೊಂದು ಕಣ್ಣು ಅಂತ ಏನು ಬಂದು ಅಲ್ಲಿ ನಿಜವಾಗ್ಲೂ ಮಹಾರಾಜರು ಈ ಕಡೆ ಕೂತಿದ್ದಾರೆ ಇದು ಅವ್ರ ಚಿತ್ರ ತಾನೇ ಉಗುಳು ಏನಾಗುತ್ತೆ ಛೇ 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 ಆವಾಗ ಆ ಮಹಾರಾಜರಿಗೆ ಅರ್ಥ ಆಗ್ತದೆ ಓಹೋ ಆವಾಗ ವಿವೇಕಾನಂದ ಹೇಳ್ತಾರೆ ಇದರಲ್ಲಿ ನೀವು ಇಲ್ಲ ಆದರೆ ನಿಮ್ಮ ಪ್ರತಿಮೆ ಇದೆ ಅಂದರೆ ಅದು ನಿಮ್ಮ ಒಂದು ಅಭಿವ್ಯಕ್ತಿ ಇದರಲ್ಲಿ ಆಗಿದೆ ನೀವು ಅಲ್ಲ ಅದು ಗೊತ್ತಿದ್ರೂ ಕೂಡ ದೀವಾಂಧ್ರು ಅದ್ರ ಮೇಲೆ ಉಗುಳ್ತಾ ಇಲ್ಲ ಯಾಕೆ ಅಲ್ಲಿ ಭಾವನೆ ಇದೆ ಇದು ನಮ್ಮ ಮಹಾರಾಜರದು ಹಾಗೆಯೇ ಯಾವುದೇ ಮೂರ್ತಿ ಮುಂದೆ ಅದು ಕಲ್ಲಿಂದೇ ಆಗಿರ್ಬೋದು ಬಂಗಾರದ್ದೇ ಆಗಿರ್ಬೋದು ಬೆಳ್ಳಿದೇ ಆಗಿರ್ಬೋದು ಕಟ್ಟಿಗೆದೇ ಆಗಿರ್ಬೋದು ಆ ಮೂರ್ತಿ ಎದುರುಗಡೆ ನಿಂತು ನಾವು ಹೇ ಕಟ್ಟಿಗೆಯೇ ಹೇ ಕಲ್ಲೇ ನನಗೆ ಸದ್ಬುದ್ಧಿ ಕೊಡು ಅಂತ ಕೇಳ್ತೀವ ಇಲ್ಲ ಅದರಿಂದ ಪ್ರತೀತಿ ಆ ನಾಮದಿಂದ ಏನು ನಾಮಿ ಇದ್ದಾನೋ ಯಾವ ಪ್ರತೀತಿ ಆಗ್ತದೆ ಅದನ್ನು ಅನುಲಕ್ಷಿಸಿ ನಾವು ಹೇಳ್ತಾ ಇದ್ದೀವಿ ಒಂದು ಅವ್ಯಕ್ತ ಶಕ್ತಿ ಒಂದು ಅವ್ಯಕ್ತ ಚೈತನ್ಯ ಅದರ ಮೂಲಕ ಈ ವಿಗ್ರಹದ ಮೂಲಕ ಅಭಿವ್ಯಕ್ತ ಆಗೋದು ಅದಕ್ಕೆ ನಾವು ವಂದಿಸ್ತೀವಿ ಅದ್ರ ಜೊತೆ ನಾವು ಮಾತಾಡ್ತೀವಿ ಅದ್ರ ಜೊತೆ ನಮ್ಮ ಭಾವನೆಯನ್ನು ಹಂಚಿಕೊಳ್ತೀವಿ ಬಿಲೀಫ್ ಇನ್ ಪವರ್ಸ್ ಆಫ್ ಗುಡ್ನೆಸ್ ಒಳ್ಳೆತನದಲ್ಲಿ ದೃಢ ನಂಬಿಕೆ ಎರಡನೇದ್ದು ಆಬ್ಸೆನ್ಸ್ ಆಫ್ ಜೇಲಸಿ ನಮ್ಮ ನಮ್ಮೊಳಗೆ ನೋಡ್ಸ್ಕೊಡ ಹೋಗ ನಿಂಗೆ ಕೊಡ್ಲಿ ಹೋಗ ಹ್ಞೂ ನೀನು ನಂಗೆ ಮಗನು ಒಯ್ದಿದ್ದೇನು ಗಾಡಿ ಮೇಲೆ ಕೂತ್ಕೊಂಡು ಈಗ ಬಾ ಹೊಡ್ಕೋತ ನಾ ಹೋಗ್ತೀನಿ ಮುಂದೆ ಜೆಲಸಿ ಒಬ್ಬನ ಯಾರು ಒಳ್ಳೆತನ ಮಾಡ್ತಾ ಇದ್ದರೆ ಆಬ್ಸೆನ್ಸ್ ಆಫ್ ಜೆಲಸಿ ಆ ಮಾತ್ಸರ್ಯ ಭಾವ ಇಲ್ಲದಿರುವಿಕೆ ಈ ಜಗತ್ತು ಎದರಿಂದ ಆಳಲ್ಪಡ್ತದೆ
ದುಡ್ಡಿನಿಂದಲ್ಲ ವಿವೇಕಾನಂದ ಹೇಳ್ತಾರೆ ನೈದರ್ ಮನಿ ಪೇಸ್ ನಾರ್ ಎಜುಕೇಷನ್ ಇಟ್ ಈಸ್ ಕ್ಯಾರೆಕ್ಟರ್ ವಿಚ್ ಕ್ಯಾನ್ ಕ್ಲೀವ್ ಥ್ರೂ ಅಡಮೆಂಟೈನ್ ವಾಲ್ಸ್ ಆಫ್ ಡಿಸ್ಪ್ಯಾರಿಟಿ ನಮ್ಮ ಚಾರಿತ್ರ್ಯ ಇದೆಯಲ್ಲ ನಿಮಗೆ ನಿಮ್ಮ ಕಷ್ಟಕಾಲ ಬಂದಾಗ ನಿಮ್ಮ ದುಡ್ಡು ಕೆಲಸಕ್ಕೆ ಬರೋಂಗಿಲ್ಲ ನಿಮ್ಮ ಎಜುಕೇಷನ್ ಕೆಲಸಕ್ಕೆ ಬರೋಂಗಿಲ್ಲ ನಿಮ್ಮ ಕೀರ್ತಿ ಕೆಲಸಕ್ಕೆ ಬರೋಂಗಿಲ್ಲ ಆದರೆ ನಮ್ಮ ಒಳ್ಳೆ ಸದ್ಗುಣಗಳು ನಮ್ಮ ಚಾರಿತ್ರ್ಯ ನಮ್ಮ ಎಲ್ಲ ಕಷ್ಟಗಳಿಂದ ದೂರ ಮಾಡ್ತಾ ಇದೆ ಹುಟ್ಟಿ ಬಂದಿ ಯಾವಲ್ಲಿ ಮುಂದೆ ಹೋಗೋದು ಎಲ್ಲಿ ಹುಟ್ಟಿ ಬಂದಿ ಯಾವಲ್ಲಿ ಮುಂದೆ ಹೋಗೋದು ಎಲ್ಲಿ ಗುರುತು ಇಲ್ಲದೆ ಮರೆತು ಸತ್ತರೆ ತಿಳಿಯುವ ಯಾವಲ್ಲಿ ಚಾರ ದಿನ ಕಿ ಚಾಂದನಿ ಹೈ ಫಿರ್ ಅಂಧೇರಿ ರಾತ್ ಸೋಚ ಸಮಝ ಕರ ಚಲನಾ ಪ್ಯಾರೆ ಮತಲಬ್ ಕೆ ಸಾಥ್ ಏಕ ದಿನ ಐಸಾ ಆಯೇಗಾ ಘರ ಭರ ಛೋಡ್ ಕೆ ಚಲೇಗಾ ಏಕ ದಿನ ಐಸಾ ಆಯೇಗಾ ಘರ ಭರ ಛೋಡ್ ಕೆ ಚಲೇಗಾ ಝೂಠಿ ಭವಸಾಗರ ಪೆ ಮಾಯಾ ಧೋಕಾ ಕರೇಗಾ ಹುಟ್ಟಿ ಬಂದಿ ಯಾವಲ್ಲಿ ಮುಂದೆ ಹೋಗೋದು ಎಲ್ಲಿ ಗುರುತು ಇಲ್ಲದೆ ಮರೆತು ಸತ್ತರೆ ತಿಳಿಯುವ ಯಾವಲ್ಲಿ ಗುರುತು ಇಲ್ಲದೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಏನು ಸ್ವತಃ ಸಾಯಲಾರದೆ ಸ್ವರ್ಗ ಕಾಣಿಸಂಗಿಲ್ಲ ತಾ ಸಾಯಲಾರದೆ ಸ್ವರ್ಗ ಕಾಣುವುದಿಲ್ಲ ನಾನು ಶ್ರಮ ಪಡೆಯದೆ ಇನ್ನೊಬ್ರು ಯಾರೇ ಬರ್ತಾರೆ ಕಾಪಿ ಚೀಟ್ ಕೊಡ್ತಾರೆ ಅಥವಾ ಯಾರ ಸ್ವಾಮಿಗಳು ಹೋಗಿ ಅಪ್ಪ ಹ್ಯಾಂಗರ್ ಮಾಡ್ರಿ ಪಾಸ ಮಾಡ್ರಿ ತಲೆ ಮೇಲೆ ಕೈ ಇಡ್ತಾರೆ ನಾವು ಸ್ವತಃ ದುಡಿಬೇಕು ಇನ್ನೊಬ್ರು ಯಾರು ಇನ್ನೊಬ್ಬರು ಎಂಜಲ್ ಮೇಲೆ ನಾವು ಬದುಕಬೇಕಾ ಆಹಾ ಯು ಹ್ಯಾವ್ ಬೋರ್ನ್ ಆ್ಯಸ್ ಅ ಮ್ಯಾನ್ ನಮ್ಮಲ್ಲಿ ಎಲ್ಲ ರೀತಿಯ ಕಾರ್ಯಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಇದ್ದಾಗ ಇನ್ನೊಬ್ಬರ ಮೇಲೆ ಅದಕ್ಕೆ ಮರಾಠಿಯಲ್ಲಿ ಸಮರ್ಥ ರಾಮದಾಸರು ಹೇಳ್ತಾರೆ ಜೋ ದುಸರ್ಯಾವರ ವಿಸಂಬಲ ತ್ಯಾಚಾ ಕಾರ್ಯಭಾಗ ಬುಡಾಲ ಇನ್ನೊಬ್ಬರ ಮೇಲೆ ಯಾರು ಡಿಪೆಂಡ್ ಆಗ್ತಾರೋ ಅವಂಗೆಲ್ಲ ವೆಂಕಟರಮಣ ಗೋವಿಂದ ಸ್ವಲ್ಪ ನಮಗೆ ಕೃಪೆ ಮಾಡಲಿ ಆಹಾ ಕೃಪೆ ಅಂದರೆ ಏನು ಹಿಂದಿಯಲ್ಲಿ ಹೇಳ್ತವೆ ಅರೆ ಹಮ್ ಪೇ ಜರಾ ನಜರ್ ರಖನ ಹಮ್ಕೆ ಹಮಾರೇ ಉಪರ್ ಜರಾ ಕೃಪಾ ಕರ್ನ ಕೃಪಾ ಕರ್ನ ಕಾ ತಾತ್ಪರ್ಯ ಹೈ ಮತಲಬ್ ಹೈ ಕರೋ ಖುದ್ ಕರೋ ಔರ್ ಪಾವು ವಹಿ ಕೃಪಾ ಹೈ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಿಮಗೆ 33 ಕೋಟಿ ದೇವತೆಗಳಲ್ಲಿ ವಿಶ್ವಾಸವಿದ್ದು ಇನ್ನು ಫಾರಿನರ್ಸ್ ಕೆಲವು ದೇವತೆಗಳನ್ನು ತಂದಾರಲ್ಲ ಫಾರಿನರ್ಸು ಇಂಟ್ರೊಡ್ಯೂಸ್ ಮಾಡಿರತಕ್ಕಂಥ ದೇವತೆ ಮೇಲೆ ವಿಶ್ವಾಸ ನಂಬಿಕೆ ಇದ್ದು ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲ ನಾವು ದೇವರ ಮುಂದೆ ಎಷ್ಟು ಸಲ ಆ ಊದಿನ ಕಡ್ಡಿ ತಿರುಗಬೇಕು ಎಷ್ಟು ತೆಂಗಿನಕಾಯಿ ಹೊಡಿರಬೇಕು ದೇವರಿಗೆ ಏನೂ ಬೇಕಾಗಿಲ್ಲ ಅವ ಅದು ನೋಡಿ ಖುಷಿ ಆಗಂಗಿಲ್ಲ ಅವ ಅಂತಾನಲ್ಲೋ ನಿನಗೆ ಮನುಷ್ಯನಾಗಿ ಹುಟ್ಟಿಸಿನೋ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಮುಗೀತು ಇನ್ನು ನಿನಗೆ ಏನು ಮಾಡಬೇಕನ್ನಿಸಿದೆ ಅದು ಮಾಡು ಭಗವಂತ ನಮಗೆ 12 ಗಂಟೆ ಕತ್ತಲಲ್ಲಿ ಇರಿಸಿದ ಅಲ್ಲ ಸ್ಟೋನ್ ಏಜ್ನಲ್ಲಿ ನೋಡಬೇಕಾದ್ರೆ 6 ಗಂಟೆ ಕತ್ತಲಾದ್ಕೊಳ್ಳಿ ಎಲ್ಲರೂ ತಮ್ಮ ತಮ್ಮ ಗುಹೆಯೊಳಗೆ ಹೋಗಿಬಿಡೋರು ಯಾಕಂದರೆ ಕತ್ತಲ ಹೊರಗಡೆ ಬಂದ್ರೆ ಯಾವ ಪ್ರಾಣಿಗಳು ಯಾವ ಹಾವು ಫುಸ್ ಅಂತ ಬರ್ತದೋ ಕಡಿತದೋ ಗೊತ್ತಿಲ್ಲ ಹೀಗಾಗಿ ಗುಹೆಯಲ್ಲಿಯೇ ಇರಬೇಕು ಮನುಷ್ಯ ಚಾಲೆಂಜ್ ಅಂತ ತೊಗೊಂಡ ಏನು ತೊಗೊಂಡ ಯವ್ವ ಏನಾಯಿತು ಚಾಲೆಂಜ್ ಅಂತ ಸ್ವೀಕರಿಸಿದ ದೇವರಿಗೆ ಹೇಳ್ತಾನೆ ನೀನು ನನಗೆ 6 ಗಂಟೆ ಕತ್ತಲಲ್ಲಿ ಇರಬೇಕಂತ ಮಾಡಿದೀಯಾ ಆಹಾ ನೋ 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 ನೆವರ್ ನಾನು ಪ್ರಯತ್ನ ಮಾಡ್ತೀನಿ ನಾನು ಪ್ರಯತ್ನದಿಂದ ಇಲೆಕ್ಟ್ರಿಸಿಟಿಯನ್ನು ಕಂಡು ಹಿಡಿತೀನಿ ಕಂಡು ಹಿಡಿದ ಈಗ ಕತ್ತಲಲ್ಲಿ ಅಲ್ಲ ಈಗ ಫ್ಲಡ್ ಲೈಟ್ ಹಚ್ಚಿ ಸಾಕಷ್ಟು ಕ್ರಿಕೆಟ್ ಮ್ಯಾಚ್ನೂ ಆಡ್ತೀವಿ ನಾವು ಇದು ಚಾಲೆಂಜ್ ಹಾಗೆ ಜೀವನ ಅಂದರೆ ಒಂದು ಚಾಲೆಂಜ್ ಇದ್ದಂಗೆ ಏನಪ್ಪ ನಮ್ದು ಹೆಂಗದ ಅಂದರೆ ಅಪ್ಪ ನಡ್ದದ್ರಿ ಒಟ್ಟೇನಪ್ಪ ಅಂತ ನಡ್ದದ ಎಲ್ಲಿಗೆ ಹತ್ತದ ಹತ್ತದ ಏನು ಪ್ರಯೋಜನ ಇದಕ್ಕೆ ಏನಂದ್ರೆ 6ಕ್ಕೆ ಏರಂಗಿಲ್ಲ 3ಕ್ಕೆ ಇರಂಗಿಲ್ಲ ಬೀಚ್ ಮೇ ನಮ್ದು ಯಾವಾಗಲೂ ಏನಪ್ಪ ಅಂತಂದ್ರೆ ಗೋಲ್ಡನ್ ಮೀನ್ ಹಾಂ 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 ನೋ
ಶ್ರಮ ಮಾಡಬೇಕು ಪಡಿಬೇಕು ಇನ್ನೊಬ್ಬರು ಕೊಡಬೇಕಂತ ಅಲ್ಲ ನಾವು ಸ್ವತಃ ದುಡಿಬೇಕು ಅಂದ್ರೆ ಜೀವನದಲ್ಲಿ ಏನಾದರೂ ಒಂದು ಬ್ಯೂಟಿ ಇದೆ ಇಲ್ಲಾದ್ರೆ ಎಷ್ಟು ಅಂತ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕು ಅವೇಕ್ ಅಂಡ್ ಅರೈಸ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ಯುವರ್ ಗೋಲ್ ಅವೇಕ್ ಅಂಡ್ ಅರೈಸ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ಯುವರ್ ಗೋಲ್ ದಿಸ್ ಇಸ್ ವಾಟ್ ಸೇಡ್ ಸ್ವಾಮಿ ವಿವೇಕಾನಂದ್ This is what said Swami Vivekanand Do not think about the past Do not worry about future Do not think about the past Do not worry about future Live in the present And always be happy Putti bandiyavalli Munde hogodu yalli Putti bandiyavalli Munde ಗುರುತು ಇಲ್ಲದೆ ಮರೆತು ಸತ್ತರೆ ತಿಳಿಯುವುದ್ಯಾವಲ್ಲಿ ಪಕ್ಕ ತಿಳಿಯವಲ್ಲಿ ವಿಚಾರಂ ಪಕ್ಕ ತಿಳಿಯವಲ್ಲಿ ವಿಚಾರ ಮಾಡೋ ಪ್ಯಾಲಿ ಎಂದಿಗಾದರೂ ಎಂದಿಗಾದರೂ ಒಂದು ದಿನ ಹೋಗೋದು ಖಾಲಿ 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 ಹತ್ತರಲ್ಲಿ ಹುಡುಗಾಟ ಇಪ್ಪತ್ತರಲ್ಲಿ ತುಂಟಾಟ ಮೂವತ್ತರಲ್ಲಿ ಕಾಮಕೂಟ ನಲವತ್ತರಲ್ಲಿ ಕ್ಷೀಣ ನೋಟ ಐವತ್ತರಲ್ಲಿ ಪರದಾಟ ಅರವತ್ತರಲ್ಲಿ ಅರ್ಚಾಟ ಬರೋಬರಿ ನೀವು ಹೇಳಿದ ಬರೋಬರಿ ಅಂತ ಅರವತ್ತೊಳಗೆ ರಿಟೈರ್ ಆದ್ಮೇಲೆ ಹಂಗೆ ಅರವತ್ತರಲ್ಲಿ ಅರ್ಚಾಟ ಯಾಕೆ ಅರ್ಚಾಟ ಅಂದ್ರೆ ಏಯ್ ಏನ್ ಹಿಂಗ್ 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 ಮಾಡ್ತಿ ಅಂದ್ರೆ ಯಾಕೆ ಅರ್ಚಾಟ ಅಂದ್ರ ಇವ ಕಿವಿ ಕೇಳಿಸಂಗಿಲ್ಲ ಇನ್ನೊಬ್ರಿಗೂ ಕಿವಿ ಕೇಳಿಸಂಗಿಲ್ಲ ಒದ್ರತಾನೆ ಮನೆಯಾಗಿದ್ದಾರೆ ಮದ್ಕಿನ ಕಾಟ ಹಿಂಗೆ ಬಿಡು ಒದ್ರತದ ಅದಕ್ಕೇನು ಹಚ್ಚಿ ಅರವತ್ತರಲ್ಲಿ ಅರ್ಚಾಟ ಎಪ್ಪತ್ತರಲ್ಲಿ ಬೊಬ್ಬಾಟ ಎಂಬತ್ತರಲ್ಲಿ ಪೇಚಾಟ ನೂರಲ್ಲಿ ಎಲ್ಲಿದ್ದಾನ ಮುದುಕ ಅಂತ್ಯಾ ಯಾರು ನೀ ಮುದುಕ ನಿಮ್ಮಪ್ಪ ಮುದುಕ ನಿಮ್ಮಪ್ಪನ ಅಪ್ಪನ ಅಪ್ಪನ ಮುದುಕ ನಾನು ಮುಡುಕ 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 ಅಳ್ಳು ಮುರುಡಿನ ಯಾರು ಮುಡುಕ ಅಂದ್ರ ಏನು ಹಲ್ಲು ಕಿಸಿಟೋ ಹಲ್ಲು ಮುರುಡಿನ ಮಗನು ಬಾಯಾಗ ಒಂದು ಹಲ್ಲಿರಂಗಿಲ್ಲ ಹಲ್ಲು ಮುರುತೀನಿ ಮಗ ನಾನು ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಏನಾದರೂ ಒಂದು ಬಂದಿವಿ ಅಂದಮೇಲೆ ಸಾಧಿಸ್ಬೇಕು ನಾವು ಸಾಧಿಸ್ತೀವ್ರಿ ಹೆಂಗೆ ಸಾಧಿಸ್ತೀವಿ ಅಂದರೆ ಈ ಕಿಶೆದಾಗ ಬಂದಿಟ್ಕೊಂಡಿರ್ತೀವಿ ಈ ಕಿಶೆದಾಗ ಬಂದಿಟ್ಕೊಂಡಿರ್ತೀವಿ ಸುಮ್ಮನೆ ಯಾರು ಇಲ್ಲ ಅಂದ್ಕೊಳ್ಳೆ ಮತ್ತೆ ಯಾವ್ದು ಗೊತ್ತಾಗ್ತಿಲ್ಲ ಅಬ್ಬ ತಿಂದರೆ ಸ್ವರ್ಗ ಬಿಟ್ಟರೆ ನರಕ ಗುಡ್ಡಕ ತಿಂದರೆ ತಿಂದವ್ರು ಇದ್ದೀರಿ ಹಂಗಾದ್ರೆ ಅಲ್ಲ ಸ್ವರ್ಗಕ್ಕೆ ಹೋದವ್ರು ವಾಪಸ್ ಹೆಂಗೆ ಬರ್ತಾರೆ ಮತ್ತೆ ತಿಂದರೆ ಸ್ವರ್ಗ ಅಲ್ಲ ತಿಂದ್ರೆ ಗೊಟ್ಟಕ ತಿಂದ್ರೆ ಗೊಟ್ಟಕ್ಕೆ ಎಷ್ಟೋ ಮಂದಿ ನಾನು ನೋಡಿನಿ ಬಾಯಿನೂ ತೆಗಲಿ ಬರೋಂಗಿಲ್ಲ ಹೋಗಲಿ ನೀವೇ ಸೈನ್ಸ್ ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ಇದ್ದೀರಾ ಇಲ್ಲೇ ಕಾಮರ್ಸ್ನವರು ಓನ್ಲಿ ಸೈನ್ಸ್ ಫ್ಯಾಕಲ್ಟಿನ ಆಹಾ ನೀವು ಎಕ್ಸ್ಪೆರಿಮೆಂಟ್ ಮಾಡಿರಿ ಇವತ್ತು ಮನೆಗೆ ಹೋದ್ಮೇಲೆ ಅಲ್ಲ ಎಕ್ಸ್ಪೆರಿಮೆಂಟ್ ಸಲುವಾಗಿ ಗುಟ್ಕ ತೊಗೋರ್ಯಾ ಮತ್ತೆ ಇವತ್ತು ನಮ್ಮ ಕಾಲೇಜ್ ಬಂದಿದ್ರು ಗುಟ್ಕ ತೊಗೋ ಅಂತ ಹೇಳ್ಯಾರ
ಹಾಂ ಗುಟ್ಕಾ ತೊಗೊಂಡು ಅದನ್ನು ಒಂದು ಸ್ವಲ್ಪ ಹರೀರಿ, ಅದನ್ನು ಒಂದು ಗ್ಲಾಸ್ನಲ್ಲಿ ಹಾಕಿರಿ, ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರು ಗೀರು ಹಾಕಿರಿ, ನೀರು ಹಾಕಿ ಒಂದು ಬ್ಲೇಡ್ ತೊಗೊರಿ, ಟೊಪಾಸ್ ಗಿಪಾಸ್ ಬ್ಲೇಡ್ ಇರುತ್ತಲ್ಲ ಅದರೊಳಗೆ ಬಿಡ್ರಿ, 48 hours ಆದಮೇಲೆ ನೋಡ್ರಿ ಏನಾಗ್ತದಂತ. ಆಮೇಲೆ ಬಂದು ನನಗೆ ಹೇಳ್ರಿ ಗುಟ್ಕಾ ತಿನ್ನಬೇಕೋ ತಿನ್ನಬಾರ್ದು. ಅಲ್ಲ ಸ್ವಲ್ಪ ಜಾಣರಿದ್ದೀರಿ, ಶಾಣ್ಯರಿದ್ದೀರಿ, ಬಲ್ಲವ್ರು ಇರ್ತೀರಿ, ಅರ್ಥವ್ರು ಇದ್ದೀರಿ, ಅದಕ್ಕೆ ಚೇತನ್ ಕಾಲೇಜ್ ಒಳಗೆ ಬಂದಿರಿ, ಅದನ್ನು ಕೈಯಾಗಿ ತೊಗೊಂಡು ಒಂದು ಸ್ವಲ್ಪ ಅದ್ರ ಜೊತೆಗೆ ಬೋಲೋ ಭಾರತ್ ಮಾತಾಕಿ. ಅಣ್ಣ ಸ್ವಲ್ಪ ಈ ಕಡೆ ನೋಡು, ಆ ಕೈಯೊಳಗೆ ತೊಗೋಬೇಕು ಅದನ್ನು, ಪೌಚ್ ತೊಗೊಂಡು ಹರಿದು ಅದ್ರ ಜೊತೆ ಮಾತಾಡ್ಬೇಕು. ಅಲ್ಲಪ್ಪ ನಿನ್ನೊಳಗೆ ಅಂಥ ಯಾವ ಜೀವನ ಸತ್ವ ಅದ, ವಿಟಮಿನ್ ಎ ಅದನೋ, ಬಿ ಅದನೋ, ಸಿ ಅದನೋ, ಅಂತ ಪ್ರೋಟೀನ್ಸ್ ಸಿ ಅದ ಶೀ ಸಿ ಡಿ, ಯಾವುದು ಜೀವನಸತ್ವ ಇಲ್ಲ, ಪ್ರೋಟೀನ್ಸ್ ಇಲ್ಲ, ಮತ್ತು ಅಂಥದ್ದು ತೊಗೊಂಡ್ರೆ ನಾವೇನು ಬಾಯಾಗೆ ಹಾಕ್ಕೋಬೇಕು, ಅದನ್ನು ಬಾಯಾಗೆ ಹಾಕ್ಕೊಂಡ್ರೆ ಮನುಷ್ಯ ಚೆಲ್ಬಿಡ್ಬೇಕು. ಹಾವು ಸತ್ತಿಗೆ ಹೋಗಂಗಿಲ್ಲ ತಂಬಾಕಿನ ಹೊಲದಾಗ, ಅಂಥದ್ದು ನಾವು ಹಾಕಿ ಗಿಟ್ಟಕ್ಕೆ. ಗುಟ್ಕಾ ತಿನ್ನೋದ್ರ ಫಾಯ್ದೆ ಅದ ರೀ, ಫುಲ್ ಮಸ್ಕ್ ಸಾಸ್ ಫಾಯ್ದೆ ಅದ. ಒಂದು ಏನು ನಮ್ಮ ಪೇಂಟಿನ ಖರ್ಚೆ ಇಲ್ಲ ಒಟ್ಟ. ಆಯ್ ಶಬಾಷ್, ಪೇಂಟ್ ಒಟ್ಟ ಪೇಂಟಿನ ಖರ್ಚೆ ಬರೋದಿಲ್ಲ ರೀ ನಮಗೆ, ಎಲ್ಲಿ ಹೋಗ್ತೀವಲ್ಲ ಅಲ್ಲಿ ಬಣ್ಣ ಮಾಡೇ ಬರ್ತೀವಿ ಬಣ್ಣನೇ. ಅಂತಹ ಗುಟ್ಕಾ ತಿಂದು ಎಷ್ಟು ಮಂದಿ ಗೊಟ್ಟಕ್ಕಂದಾರ, ಬಾಯಿ ತಗಲಿ ಬರೋಂಗಿಲ್ಲ, ಎಂತೆಂಥ ಕ್ಯಾನ್ಸರ್ ಆಗಿರ್ತಾವ. ಅಂತಹ ಹುಡುಗರು ಇಲ್ಲಿ ಯಾರಿಲ್ಲ, ಇದ್ದರೂ ಇವತ್ತಿಂದ ಬಿಟ್ಟೇ ಬಿಡ್ತೀರಿ, ಹೌದಿಲ್ಲೋ? ಬೋಲೋ ಭಾರತ್ ಮಾತಾಕಿ. ಆತ್ಮೀಯರೇ ಧನ್ಯವಾದಗಳು. ಆತ್ಮೀಯರೇ, ನಮ್ಮ ಮನಸ್ಸಿಗೆ ಅಪಾರವಾದಂತಹ ಶಕ್ತಿ ಸಾಮರ್ಥ್ಯ ಇದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೆ ಇದ್ದರೆ ನಮ್ಮ ಆಯುಷ್ಯ ಹೆಂಗೆ ಹೋಗ್ತದೆ ಹೇಳಿದೆಲ್ಲ 10:10, we are not here at 20 running after beauty, at 30 attending family duty, at 40 losing sight beauty, at 50 it's 50-50, at 60 no activity, at 70 no certainty, at 80 kuttale bari kiti 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 kiti, at 90 what a pity, at 100 got connectivity. This life is short. The vanities of the world are transient. Those alone live who live for others. Rest are more dead than alive. ಈ ಮನುಷ್ಯ ಜನ್ಮ ಸಾಧಾರಣ ಅಲ್ಲ. ಈ ಜಗತ್ತಿನಲ್ಲಿ ಏನೇನು ಸಾಧನೆ ಆಗಿದೆಯೋ ಈ ಮನಸ್ಸಿನ ಶಕ್ತಿಯಿಂದ ಆಗಿದೆ. ಆ ಮನಸ್ಸಿಗೆ ಏನು ಶಕ್ತಿ ಇದೆ ಒಂದ್ಸಲ ಅನುಭವಿಸ್ತೀರಾ? ಆರ್ ಯು ರೆಡಿ ಫಾರ್ ದ ಎಕ್ಸ್ಪೆರಿಮೆಂಟ್? ಡೆಫಿನೆಟ್ಲಿ. ಪ್ಲೀಸ್ ಕೋಆಪರೇಟ್ ವಿತ್ ಮೀ, ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್ ಕೈಂಡ್ಲಿ. ನೀವು ಹ್ಯಾಂಗೆ ನೀವು ನೋಡಿ, ನಿಮ್ಮ ಉತ್ಸಾಹ ನೋಡಿದ್ರೆ ಒಬ್ಬೊಬ್ಬರು ಕೂತಾರೆ. ಏನು ಹೇಳ್ತೀರಿ ಹೇಳ್ರಪ್ಪ. ನಾವು ಯಂಗ್ ಇದ್ದೀವಿ, ಎನರ್ಜೆಟಿಕ್ ಇದ್ದೀವಿ, ಸ್ವಲ್ಪ ಬೆನ್ನು ಮೂಳೆ ನೇರವಾಗಿರಲಿ. ಯಾವ ಮಾತು ಬೇಡ, ನಮ್ಮ ಯಾವ ಚಟುವಟಿಕೆ ಬೇಡ, ಯಾವ ಧ್ವನಿ ಬೇಡ. ಕೆಮ್ಮೋದಿದ್ರೆ ಕೆಮ್ಮಿಡ್ರಿ ಹೀಗೆ. ಮತ್ತು ದೋಸ್ತ ಆಕ್ಷಿ ಮಾಡೋದು, ಯಾವ ಅಳವ ಯಾವ ಮನಸ್ಸಿನಲ್ಲಿ ಕಲ್ಪನೆಯೂ ಬೇಡ. ಸುಮ್ಮನೆ ಸ್ಥಿರವಾಗಿ ನಿಮ್ಗೆ ಯಾವ ಆಸನದಲ್ಲಿ ಮನಸ್ಸಿನಲ್ಲಿ ಬೇರೆ ಯಾವ ಕಲ್ಪನೆ ಇಲ್ಲ, ಯಾವ ಆಲೋಚನೆಯೂ ಇಲ್ಲ. ನಮ್ಮ ಮನಸ್ಸು ಸಮಸಾಮ್ಯ ಸ್ಥಿತಿಯಲ್ಲಿದೆ. ಈಗ ನಮ್ಮ ಮನಸ್ಸನ್ನು, ನಮ್ಮ ಧ್ಯಾನವನ್ನು ನಮ್ಮ ಉಸಿರಾಟದ ಕಡೆಗೆ ತಗೊಂಡು ಬರುವ. ಸಿ ಹೌ ಎಫರ್ಟ್ಲೆಸ್ಲಿ ವಿ ಆರ್ ಬ್ರೀದಿಂಗ್ ಇನ್ ಆ್ಯಂಡ್ ಬ್ರೀದಿಂಗ್ ಔಟ್. ಯಾವುದೇ ವಿಶೇಷ ಬಲವಿಲ್ಲದೆ ನಮ್ಮ ಉಸಿರಾಟವು ಸರಾಗವಾಗಿ ಸಾಗ್ತಾ ಇದೆ. ಜಸ್ಟ್ ಒಬ್ಸರ್ವ್ ದ್ಯಾಟ್, ಡೂ ನಥಿಂಗ್, ಡೂ ನಥಿಂಗ್. ದೇರ್ ಆರ್ ನೋ ಥಾಟ್ಸ್ ಇನ್ ಅವರ್ ಮೈಂಡ್. ಮನಸ್ಸಿನಲ್ಲಿ ಕಲ್ಪನೆ ಇಲ್ಲ, ಯಾವ ಸಂಕಲ್ಪ ವಿಕಲ್ಪವಿಲ್ಲ. ಯು
ಯಾವ ವಿಚಾರವೂ ಇಲ್ಲ, ನನಗೆ ಏನೂ ಮಾಡಬೇಕಾಗಿಲ್ಲ, ನನಗೇನೂ ನೋಡಬೇಕಾಗಿಲ್ಲ, ನನಗೇನೂ ಕೇಳಬೇಕಾಗಿಲ್ಲ, ನನ್ನಷ್ಟಕ್ಕೆ ನಾನು ನನ್ನಲ್ಲಿಯೇ ಪೂರ್ತಿ ರೂಪದಿಂದ ಸಹಜವಾಗಿ ಸದ್ಯಸ್ಥಿತಿಯಲ್ಲಿ ಇದ್ದೇನೆ. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀದಿಂಗ್. ನಮ್ಮ ಉಸಿರಾಟವು ದೇಹದ ಯಾವ ಯಾವ ಭಾಗದಲ್ಲಿ ಓಡಾಡ್ತಾ ಇದೆ ಗಮನಿಸಿ. ಪ್ರತಿಯೊಂದು ಉಸಿರು ಒಳಗಡೆ ಬರುವಾಗ ಅದು ಅಗಾಧವಾದ ಶಕ್ತಿಯಿಂದ ಕೂಡಿದೆ ಎಂದು ಭಾವಿಸಿ. ಪ್ರತಿಯೊಂದು ಉಸಿರು ಒಳಗೆ ಬರುವಾಗ ನಾನು ಹೆಚ್ಚು ಶಕ್ತಿಶಾಲಿಯಾಗ್ತಾ ಇದ್ದೇನೆ. ಬಲವಾಗಿ ಭಾವಿಸಿ ಜಗತ್ತಿನ ಎಲ್ಲ ಪಾಸಿಟಿವ್ ಎನರ್ಜಿ ನನ್ನಲ್ಲಿ ಶ್ವಾಸದ ಮೂಲಕ ಒಳಗಡೆ ಬರ್ತಾ ಇದೆ. ಬಲವಾಗಿ ಆಲೋಚಿಸಿ ನನ್ನ ಜನ್ಮ ಮಹತ್ತರವಾದ ಸಾಧನೆ ಮಾಡಲಿಕ್ಕೆ ಬಂದಿದೆ. ಐ ಆಮ್ ಹಿಯರ್ ಟು ಅಚೀವ್ ಸಮಥಿಂಗ್ ಗ್ರೇಟ್. ಪ್ರತಿಯೊಂದು ಶ್ವಾಸ ಒಳಗಡೆ ಬರುವಾಗ ನಾನು ಇನ್ನೂ ಹೆಚ್ಚು ಪ್ರಾಮಾಣಿಕನಾಗ್ತಾ ಇದ್ದೇನೆ, ನಾನು ಇನ್ನೂ ಹೆಚ್ಚು ಬಲಶಾಲಿಯಾಗ್ತಾ ಇದ್ದೇನೆ, ನಾನು ಇನ್ನೂ ಹೆಚ್ಚು ಸದ್ಗುಣಿ ಆಗ್ತಾ ಇದ್ದೇನೆ. ನಾನು ಶಕ್ತಿಯ ಸಾಗರವೇ ಆಗಿದ್ದೇನೆ. ನನ್ನ ಉಚ್ಛ್ವಾಸವೇ ಈ ಜಗತ್ತಾಗಿದೆ. ನಾನು ಮನಸ್ಸು ಮಾಡಿದರೆ ಇಡೀ ಸಾಗರವನ್ನೇ ಕುಡಿಯಬಲ್ಲೆ ಅಂತಹ ಶಕ್ತಿ ನನ್ನಲ್ಲಿ ಇದೆ. ನನ್ನ ಒಂದು ನೋಟದಿಂದ ಪರ್ವತಗಳೇ ಪುಡಿ ಪುಡಿಯಾಗುವವು. ಅಂತಹ ಒಂದು ಅಗಾಧವಾಗಿರ್ತಕ್ಕಂತಹ ಶಕ್ತಿ ನನ್ನ ಮನಸ್ಸಿನಲ್ಲಿದೆ. ನಾನು ಭಗವಂತನ ಅತ್ಯಂತ ಪ್ರಿಯ ಬಾಲಕ. ಅವನ ಕರುಣೆ, ಅವನ ಪ್ರೀತಿ ಸದಾ ನನ್ನ ಮೇಲೆ ಇದೆ ಎಂದು ಬಲವಾಗಿ ಭಾವಿಸಿ ಯದ್ಭಾವಂ ತದ್ ಭವತಿ. ಯಾವ ರೀತಿ ನಾವು ಭಾವಿಸ್ತೀವೋ ಅದೇ ರೀತಿ ನಾವು ಆಗ್ತೀವಿ. ದ ಗ್ರೇಟೆಸ್ಟ್ ಇನ್ವೆನ್ಷನ್ ಆಫ್ 21st century ಈಸ್ ದ್ಯಾಟ್ ಮೆನ್ ಕ್ಯಾನ್ ಚೇಂಜ್ ದೆಮ್ಸೆಲ್ವ್ಸ್ ಬೈ ಚೇಂಜಿಂಗ್ ದೇರ್ ಆಟಿಟ್ಯೂಡ್. ನಮ್ಮ ಶರೀರದಿಂದ ಉಚ್ಛ್ವಾಸ ಹೊರಗಡೆ ಹೋಗುವಾಗ ನನ್ನಲ್ಲಿ ಇರತಕ್ಕಂತಹ ದುರ್ಗುಣಗಳು, ದುಶ್ಚಟಗಳು, ದುರ್ವ್ಯವಹಾರಗಳು ದೂರ ಆಗ್ತಾ ಇವೆ ಎಂದು ಭಾವಿಸಿ ನನ್ನ ದುರ್ಬಲತೆ ಉಚ್ಛ್ವಾಸದ ಮೂಲಕ ಹೊರಗೆ ಹೋಗ್ತಾ ಇದೆ. ನನ್ನ ಕೀಳರಿಮೆ ನನ್ನಿಂದ ದೂರ ಹೋಗ್ತಾ ಇದೆ, ಪುನಃ ಬಾರದೇ ಇರುವ ಹಾಗೆ. ನನ್ನಲ್ಲಿ ಯಾವ ದುಶ್ಚಟ ಇಲ್ಲ, ದುರ್ಗುಣಗಳಿಲ್ಲ, ಕೀಳರಿಮೆ ಇಲ್ಲ. ನಾನು ಪರಿಪೂರ್ಣ ಶಾಂತ ಆನಂದ ಮೂರ್ತಿಮತ್ತಾದ ಸ್ವರೂಪನಾಗಿದ್ದೇನೆ. ನಾನೇ ಶಿವನಾಗಿದ್ದೇನೆ. I can do anything and everything. Believe in that. Just observe your breathing.
ಭಗವಂತನ ಪ್ರೀತಿಗೆ ಪಾತ್ರನಾದ ನಾನು, ಅವನ ಕರುಣೆ, ಅವನ ಪ್ರೀತಿ, ಅವನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂಬ ಪ್ರಾರ್ಥನೆಗಾಗಿ ಕಣ್ಣು ಮುಚ್ಚಿಕೊಂಡಲೇ ನಾವು ಎರಡು ಕೈಗಳನ್ನು ಜೋಡಿಸೋಣ. ಕಣ್ಣು ಮುಚ್ಚಿರಲಿ, ಕೈಗಳು ಪ್ರಾರ್ಥನೆಗಾಗಿ ಜೋಡಿಸೋಣ. ಮನಸ್ಸಿನಲ್ಲಿ ಭಗವಂತನು ನನಗೆ ಕೊಟ್ಟಿರತಕ್ಕಂತಹ ಚಿತ್ತಶುದ್ಧಿ, ಇಂದ್ರಿಯಗಳಿಗೆ ಶಕ್ತಿ, ಅದನ್ನು ನೆನೆದು ಭಗವಂತನಿಗೆ ಕೃತಜ್ಞತಾಪೂರ್ವಕ ಮನಸ್ಸಿನಿಂದಲೇ ನಮಸ್ಕರಿಸೋಣ. ಕೃತಜ್ಞತಾಪೂರ್ವಕ ಭಗವಂತನನ್ನು ವಂದಿಸೋಣ. ನನ್ನ ಬದುಕಿಗೆ ಕಾರಣೀಕರ್ತರಾದ ನನ್ನ ತಂದೆ ತಾಯಿಗಳು, ಅವರಿಗೆ ಪೂಜ್ಯ ಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸೋಣ. ನಮ್ಮ ಇಷ್ಟ ದೇವತೆ ಅವರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರವಿರಲಿ. ಈಗ ಪ್ರಾರ್ಥನೆಗಾಗಿ ಜೋಡಿಸಿದ ಎರಡೂ ಕೈಗಳನ್ನು ಘರ್ಷಣೆ ಮಾಡುವ, ಕಣ್ಣುಗಳು ಮುಚ್ಚಿರಲಿ. ಆ ಘರ್ಷಣೆಯಲ್ಲಿ ಒಂದು ಶಾಖವನ್ನು ಅನುಭವಿಸೋಣ. ಆ ಬಿಸಿಯನ್ನು ಸಾವಕಾಶವಾಗಿ ನಮ್ಮ ಎರಡೂ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳೋಣ. ಆ ಶಾಖವನ್ನು ಕಣ್ಣು ಮೇಲೆ ಅನುಭವಿಸೋಣ. ಸಾವಕಾಶವಾಗಿ ಕೈಗಳನ್ನು ಕೆಳಗಡೆ ತಗೊಂಡು ಬಂದು ಒಳಗಿಂದ ಲೋಕದಿಂದ ಸಾವಕಾಶವಾಗಿ ಕಣ್ಣು ತೆರೆಯುತ್ತಾ ಹೊರಗಿನ ಲೋಕಕ್ಕೆ ಬನ್ನಿರಿ. ದೇರ್ ಈಸ್ ಲಾಟ್ ಇನ್ ದಿಸ್ ಮೈಂಡ್. ಅ ಕಾನ್ಸಂಟ್ರೇಟೆಡ್ ಮೈಂಡ್ ಕ್ಯಾನ್ ಅಚೀವ್ ಎನಿಥಿಂಗ್. ಎಷ್ಟು ಶಕ್ತಿ ಇದೆ ಒಂದು ಜಡ ಪದಾರ್ಥದಲ್ಲಿ, ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ನೀವು ಕಲ್ತಿದ್ದೀರಾ. ಅಂತಹ ಒಂದು ಅಗಾಧವಾದಂಥ ಶಕ್ತಿ ಒಂದು ಪದಾರ್ಥದಲ್ಲಿ ಇದೆ. ನಾವು ಜೀವಂತ ಮಾನವರು, ನಮ್ಮಲ್ಲಿ ಎಂತಹ ಶಕ್ತಿ ಇದೆ. ಸಮಯ ವಿಶೇಷ ಆಗಿದೆ, ಇನ್ನೊಮ್ಮೆ ಬಂದಾಗ ಈ ವಿಚಾರಗಳನ್ನು ಮತ್ತೆ ತಿಳಿಸೋಣ. ಆಲ್ಬರ್ಟ್ ಐನ್ಸ್ಟೈನ್ಗೆ ಒಂದು ಸಲ ಒಂದು ಡೆಲಿಗೇಷನ್ ಹೋಗಿತ್ತು ಭೇಟಿಯಾಗಲಿಕ್ಕೆ. ಅವರನ್ನಲ್ಲಿ ನಡೆದಿರತಕ್ಕಂಥ ಸಂವಾದ ಬಹಳ ಇಂಟ್ರೆಸ್ಟಿಂಗ್ ಇದೆ, ಮತ್ತೊಮ್ಮೆ ಬಂದಾಗ ಹೇಳ್ತೀನಿ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ವಿದ್ಯಾರ್ಥಿಗಳಿಗೆ ಈಗ ಏನಾದರೂ ನಿಮಗೆ ಪ್ರಶ್ನೆ ಕೇಳೋದೈತಂದ್ರೆ ನೀವು ಕೇಳ್ಬೋದು. ವಿದ್ಯಾರ್ಥಿ ಜೀವನದ ಬಗ್ಗೆ ಆಗಲಿ, ದೇಶದ ಬಗ್ಗೆ ಆಗಲಿ, ಏನಾದರೂ ನಿಮಗೆ ಕ್ವಶನ್ಸ್ ಇದ್ರೆ ಗುರುಜಿ ಕೇಳ್ಬೋದು. रोशन, उनका प्रश्न है कि गुस्सा बहुत आता है तो उसको कम कैसे किया जाए. बहुत जायज़ प्रश्न है. हमारे सभी के जीवन में ये सवाल आता ही है, गुस्से को कम कैसे किया जाए. जब भी गुस्सा आए तो काउंट 10, क्योंकि किसके ऊपर गुस्सा आ रहा है? कोई अनजान व्यक्ति के ऊपर तो नहीं, हमारा ही कोई प्यारा है, हमारा कोई भाई है, माता है, पिता है, दोस्त है, उसके ऊपर ही गुस्सा आ रहा है. तो जब भी गुस्सा आता है, कुछ करूं, कुछ बोलूं, उसके पहले 10 गिनती करो तो देखो आपके हालचाल, आपके बीच में क्या हो रहा है. जब गुस्सा आता है आदमी को तो उसकी सांसें बढ़ती है, मतलब बीपी रेज होता है बोलते ना, उसकी सांसें जोर जोर से. तो 10 काउंट करो तो उसमें से आधा गुस्सा तो कम हो जाएगा.
और इसको प्रैक्टिस करना है, थटाक करके जवाब नहीं देना है। आजकल हम गैजेट इतना उपयोग करते हैं उससे हमारा सारा पेशेंस खत्म होता है। इसलिए फॉरेन कंट्रीज़ में, आप सभी को हिंदी समझ में आता है, तो फॉरेन कंट्रीज़ में एक अच्छा व्यवहार शुरू किया है उन्होंने, तो हर संडे को वो स्क्रीन फ्री संडे करते हैं। स्क्रीन फ्री संडे मतलब वी हैव टू अब्सटेन फ्रॉम, मतलब स्क्रीन टाइम को कम करना है, टीवी हो, मोबाइल हो, लैपटॉप हो आदि। इससे क्या होता है, हमको लगता है अरे यार छोड़ो यार, एक ही जिंदगी मिले, जिंदगी ना मिले दोबारा। नो, हमको लगता है कि ये जो फ्री में मिल रहा है, हमको लगता है नेटफ्लिक्स हमको, इट कॉस्ट अस ओनली ₹499। नो, इट कॉस्ट अस आवर वैल्यूएबल टाइम। देर इज़ नथिंग फ्री इन दिस वर्ल्ड। We suppose that Coca-Cola costs us only ₹30. No, it costs us our health. There is always a hidden cost in it. We think that social media is free. WhatsApp ho, Twitter ho, aur kya kya phalana dhekda. Ye sab free hai, hum aisa mante hai. Nothing is free. It costs us our focus. So, us focus ko lane ke liye, wahi man mein दृढ़ संकल्प करना चाहिए कि नहीं, इन एनी कंडीशन मैं गुस्सा नहीं होऊंगा, क्योंकि एंगर जस्ट वन लेटर शॉर्ट ऑफ डेंजर। ANGER एंगर है, इसके सामने डी लगा दो, इट इज़ जस्ट वन लेटर शॉर्ट ऑफ डेंजर। हमको बाद में रिपेंटेंस होता है, पश्चाताप होता है कि अरे मैंने क्यों ऐसा बोला, ऐसा किया। तो जब भी गुस्सा आए तो 10 काउंट करो, करके देखना। थैंक यू। ಮತ್ತೆ ಯಾರಿಗೆ ಪ್ಲೀಸ್, ಆಸ್ಕ್ ಯುವರ್ ಕ್ವೆಶ್ಚನ್. ಸರ್, ಎವ್ರಿವನ್ ಸೇಸ್ ದಟ್ ಇಂಡಿಯನ್ಸ್ ಆರ್ ಆಲ್ವೇಸ್ ಗುಡ್ ಪ್ಲಾನರ್ಸ್ ಬಟ್ ನಾಟ್ ಎಕ್ಸಿಕ್ಯೂಟರ್ಸ್. ಸೊ ಹೌ ವಿ ಪ್ಲಾನ್ ಫ್ರಾಮ್ ಇನ್ ಮಾರ್ನಿಂಗ್, ವಿ ಪ್ಲಾನ್ ಟು ಡೂ ದ ಹೋಲ್ ಡೇಸ್ ಪ್ಲಾನಿಂಗ್ ಬಟ್ ವಿ ಕಾಂಟ್ ಎಕ್ಸಿಕ್ಯೂಟ್ ಇಟ್, ದೆನ್ ಹೌ ಕ್ಯಾನ್ ವಿ ಡೂ ಇಟ್ ಸರ್? ಗುಡ್ ಕ್ವೆಶ್ಚನ್. ಪ್ರತಿಯೊಂದಕ್ಕೂ ತಮ್ಮದೇ ಆದ ಒಂದು ಮಹತ್ವ ಇದೆ. ವಿಥೌಟ್ ಪ್ಲ್ಯಾನಿಂಗ್ ಎಕ್ಸಿಕ್ಯೂಷನ್ ಸರಿಯಾಗಲ್ಲ, ಅಥವಾ ಬರೀ ಪ್ಲ್ಯಾನಿಂಗ್ ಮಾಡ್ಕೋತ ಕೂತ್ರೆ ಎಕ್ಸಿಕ್ಯೂಷನ್ನು ಆಗಂಗಿಲ್ಲ. ಅದಕ್ಕೆ ಸಮನಾಗಿ ನಾವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೌಂಡೇಶನ್ ಚೆನ್ನಾಗಿ ಇರಲೇಬೇಕು. ಆದರೆ ವಿಥೌಟ್ ಪ್ಲ್ಯಾನಿಂಗ್ ವಿ ಕ್ಯಾನಾಟ್ ಡೂ ಎನಿಥಿಂಗ್. ಅದನ್ನು ಸಮನ್ವಯ ಹೇಗೆ ಮಾಡಬೇಕು, ಬಹಳ ಒಳ್ಳೆಯ ಪ್ರಶ್ನೆ. ಗಾಂಧೀಜಿಯವರು ಹೇಳ್ತಾರೆ, ನೀವು ಅಚೀವ್ ಮಾಡುವಂತಹ ಗೋಲ್, ಅದನ್ನು ಸಾಧಿಸುವಂತಹ ಕ್ರಮ ಎರಡೂ ಮಹತ್ವದ್ದು. ನನಗೆ ಏನಾದರೂ ಒಂದು ಗೋಲ್ ಅಚೀವ್ ಮಾಡಬೇಕಾಗಿದೆ, ಆದರೆ ನಾವು ಬೈ ಹುಕ್ ಆರ್ ಕ್ರುಕ್, ನನಗೆ ಶ್ರೀಮಂತನಾಗಬೇಕು, ನಾನು ದುಡ್ಡು ಗಳಿಸ್ಬೇಕು. ದುಡ್ಡು ಗಳಿಸಲಿಕ್ಕೆ ಸಾವಿರಾರು ಮಾರ್ಗಗಳಿವೆ, ಆದರೆ ಆ ಮಾರ್ಗವು ಅಷ್ಟೇ ಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು. ನಮಗೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಮೋಸ್ಟ್ಲಿ ಇಂಡಿಯನ್ಸ್ ನಾವು 3 ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕೆ ಆಗದು. ನಾವು ಅವ ಹೇಳಿದ ನಾ ಯಾಕೆ ಕೇಳಬೇಕು, ಇಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಮೆರಿಕಾಗೆ ಹೋಗಬೇಕಾದ್ರೆ ಒಂದು ಸಲ ಹೋಸ್ಟ್ ಯಾವ ಮನೆಯಲ್ಲಿದ್ದರೂ ಆ ಮನೆಗೆ ಬಂದು ಹೇಳ್ತಾರೆ, ಐ ಫೆಲ್ ಇನ್ ಲವ್ ಅಂತ ಹೇಳ್ತಾರೆ. ತಾಯಿ ಕೇಳ್ತಾರೆ, ಹೂ ಈಸ್ ದ್ಯಾಟ್ ಲಕ್ಕಿ ಲೇಡಿ? ನೋ ನೋ, ಐ ಫೆಲ್ ಇನ್ ಲವ್ ವಿತ್ ದ ಆರ್ಗನೈಸೇಷನಲ್ ಸ್ಕಿಲ್ಸ್ ಆಫ್ ಅಮೆರಿಕಾ. ಹೇಗೆ ಪ್ಲಾನ್ ಮಾಡಬೇಕು, ಹೇಗೆ ಆರ್ಗನೈಸ್ ಮಾಡಬೇಕು, ಹೌ ಟು ಮೊಬಿಲೈಸ್ ಥಿಂಗ್ಸ್, ಇದಕ್ಕೆ ಬೈ ಎಕ್ಸ್ಪೀರಿಯನ್ಸ್. ಬರೇ ಮಾತು ಹೇಳಿದರೆ ಅಲ್ಲ, ಕೆಲವರು ಮಾತಾಡೋರು ಇರ್ತಾರೆ, ಕೆಲವರು ತಾ ಮಾಡೋರು ಇರ್ತಾರೆ. ಹಾಗೆ ಬರೇ ಪ್ಲಾನಿಂಗ್ ಮಾಡಿದ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಸರಿಯಾಗಿ ನನಗೆ ಒಂದು ದೃಢತರವಾದ ಕರ್ತವ್ಯ ಇದೆ, ಇದರ ಅರಿವಿಟ್ಟುಕೊಂಡು ನಾವು ಮುಂದಾಗಬೇಕು. ಸರ್, ಮೈ ಕ್ವೆಶನ್ ಈಸ್, ವಿ ಆಲ್ ಹ್ಯಾವ್ ಡ್ರೀಮ್ಸ್ ಇನ್ ಅವರ್ ಲೈಫ್. ಒನ್ ಆರ್ ದ ಅನದರ್ ಡೇ ದೇರ್ ಈಸ್ ಗೋನ್ ಬಿ ಅ ಟೈಮ್ ವೇರ್ ವಿ ವಿಲ್ ಬಿ ಸಕ್ಸಸ್ಫುಲ್ ಆರ್ ನಾಟ್, ದಟ್ ಆರ್ ದ ಔಟ್ಕಮ್ಸ್. ಬಟ್ ವಿ ವೆನ್ ವಿ ಕಮ್ ಅಕ್ರಾಸ್ ಹ್ಯಾವಿಂಗ್ ಅ ಡ್ರೀಮ್ ಇನ್ ಅವರ್ ಲೈಫ್, ವಿ ವರ್ಕ್ ಆನ್ ಟು ಇಟ್ ಆ್ಯಂಡ್ ವಿ ಗೆಟ್ ಫೇಲಿಯರ್ಸ್ ಇನ್ ಅವರ್ ಲೈಫ್. ಆ್ಯಂಡ್ ವೆನ್ ವಿ ಗೆಟ್ ಫೇಲಿಯರ್ಸ್ ಇನ್ ಅವರ್ ಲೈಫ್, ವಿ ಫೇಲಿಯರ್ಸ್
or setbacks in our lives, we are unable to manage that setbacks, and because of fear of that failure, we never try to dream of such things. How to manage? If I precisely tell my question, I would like to tell that how to manage our failures in life. How to manage failures in life? Just be deaf about whatever the people's comment come across. If they throw a stone towards you, just be calm. Take those stone and make it a good foundation for your achievement. For example, there was one competition held for frogs. Mendak hote na? Mendak? ಕಪ್ಪೆಗಳು ಕಪ್ಪೆಗಳಿಗೆ ಕಪ್ಪೆಗಳು ಒಂದ್ಸಲ ಕಾಂಪಿಟಿಷನ್ ಇತ್ತು. ಏನಂದರೆ ಆ ಮರ ಇತ್ತು, ಆ ಮರ ಮೇಲೆ ಹತ್ತಬೇಕಂತ. ಒಂದೆರಡು ಕಪ್ಪೆಗಳು ಅಯ್ಯಪ್ಪ ಆಗಂಗಿಲ್ಲ ಅಂತಂದರು. ಒಂದೆರಡು ಕಪ್ಪೆ ನಾ ಹೋಗ್ತೀನಿ ಅಂತ ಮುಂದೆ ಹೋದರು. ಕೆಳಗಡೆ ಏ ಸಾಯ್ತಿಲೇ ಬಾ ಕೆಳಗೆ ಲೇ, ನಿಮ್ಗೆ ಗೊತ್ತಿಲ್ಲ ಬಾರ್ಲೇ, ನಮ್ಮ ಸಲುವಾಗೆಲ್ಲ ಕೋತಿಗಳು ಹತ್ತಬೇಕು, ಹ್ಞೂ ಕಾಂಪಿಟಿಷನ್ ಹೋಗೋದು ಬೇಡ ಅಂತ ಎಲ್ಲರೂ ಮೇಲೆ ಹತ್ತೋರು ಎಲ್ಲ ಕಾಲು ಹಿಡಿದು ಜಗ್ಗಿದ್ರು. ಒಂದು ಸಣ್ಣ ಕಪ್ಪೆ ಇತ್ತು, ಅದು ಏನು ಮಾಡ್ತು, ಟಕ 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 ಮೇಲೆ ಕೆಳಗ ಬಾ ಕೆಳಗ ಏ ಬಾ ಕೆಳಗ, ಅದು ಕೆಳಗೆ ನೋಡೋದು ಓ ಅನ್ಕೂಲಿ ಮತ್ತೆ ಒಂದು 4 inches ಮೇಲೆ ಹತ್ತೋದು, ಏ ಬಾ ಕೆಳಗ ಅನ್ಕೂಲಿ ಅದು ಮತ್ತೆ ಒಂದು 10 feet ಮೇಲೆ ಹೋಯ್ತು. ಕೊನೆಗೆ ಅಚೀವ್ ಆಯಿತು ಗೋಲ್. ಕೆಳಗೆ ಇಳಿದು ಬಂದಮೇಲೆ ಎಲ್ಲರೂ ಸತ್ಕಾರ ಮಾಡಿದರು, ಶಾಲು ಹಾಕಿದರು, ಸನ್ಮಾನ ಮಾಡಿದರು. ಒಬ್ಬ ಹೋಗಿ ಕೇಳಿಬಿಟ್ಟ, ಅಲ್ಲಪ್ಪ ಕಾಣಿಸ್ಲಿಕ್ಕೆ ಇಷ್ಟು ಚೋಟ್ ಇದೆಯೋ, ಅಂಥ ದೊಡ್ಡ ಮರ ನೀ ಹೆಂಗೆ ಹತ್ತಿದಿ? ಹಂಗೆ ಅರ್ಥ ಆಗಲಿಲ್ಲ. ಇನ್ನೊಮ್ಮೆ ಕೇಳ್ದ, ಹೆಂಗೆ ಹತ್ತಿದಿ ಮ್ಯಾಲೆ ಆ ಅಂತ ಕೇಳ್ದು. ಅಂದ್ರೆ ಯಾವ ಫ್ರಾಗ್ ಮೇಲೆ ಹತ್ತಿತ್ತೋ ಅದು ಕಿವಿ ಕೇಳಿಸ್ತಾ ಇರಲಿಲ್ಲ. ಹೀಗಾಗಿ ಮತ್ತು ಹೆಂಗೆ ಹತ್ತಿದಿ ಎಲ್ಲ ಅದು ಎಂದು ನೀವೆಲ್ಲರೂ ಹಿಂಗೆ ಚಪ್ಪಾಳಿ ಬಾರಿಸ್ತಾ ಇದೆಯಲ್ಲ ಕೆಳಗೆ ಬರ್ರಿ ಅಂತ, ಅದಕ್ಕೇನು ಗೊತ್ತು, ಓ ನನಗೆ ಎನ್ಕರೇಜ್ ಮಾಡ್ತಾ ಇದ್ದೀರಿ, ನನಗೆ ಎನ್ಕರೇಜ್ ಮಾಡ್ತಾ ಇದ್ರೆ ನಾನು ಮ್ಯಾಲೆ ಹತ್ತಿದೆ ಅಂತ ಹೇಳ್ದೆ. ಹಾಗೆ ನಮಗೆ ಸಕ್ಸಸ್ ಬರಬೇಕಾದ್ರೆ ಡೋಂಟ್ ಥಿಂಕ್ ಅಬೌಟ್ ದ ಫೇಲ್ಯೂರ್ಸ್, ಡೋಂಟ್ ಥಿಂಕ್ ಅಬೌಟ್ ದ ರಿಸಲ್ಟ್, ಜಸ್ಟ್ ಡೂ ಯುವರ್ ಟುಡೇಸ್ ವರ್ಕ್. ಸ್ಮಾಲ್ ಸ್ಮಾಲ್ ಗೋಲ್ಸನ್ನು ತೊಗೊಳ್ರಿ, ಹೌದು ನನಗೆ ಅಚೀವ್ ಮಾಡಬೇಕಾದದ್ದು ಇದೆ, ಬಟ್ ವಾಟ್ ಈಸ್ ಮೈ ಇವತ್ತಿನ ನನ್ನ ಕರ್ತವ್ಯ ಏನು, ವಾಟ್ ಐ ಹ್ಯಾವ್ ಟು ಅಚೀವ್ ಇನ್ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಅವರ್, ನೆಕ್ಸ್ಟ್ ಇಯರ್, ಅಲ್ಲಿ ಸ್ಮಾಲ್ ಸ್ಮಾಲ್ ಗೋಲ್ಸನ್ನು ತೊಗೊಂಡು ಯಾವಾಗ ಯಾವಾಗ ಅದನ್ನು ನಾನು ಅಚೀವ್ ಮಾಡ್ತೀನಿ ಆವಾಗವಾಗ ರಿವಾರ್ಡ್ಸ್ ಕೊಡ್ತಾ ಹೋಗ್ಬೇಕು. ಅದಕ್ಕೆ ಫೇಲ್ಯೂರ್ಸ್ ಬಗ್ಗೆ ಜಸ್ಟ್ ಡಮ್ ಆಗಿರ್ಬೇಕು. ಜನರು ಅಂತಾರೆ, ಏನು ಹೆಸರೇನು, ಜಾಹಿರ್ ಜಾಹಿರ್ ಕಿತ್ನಾ ಲಂಬಾ ಹೇ ಬೋಲೆಂಗೆ, ಅರೆ ಅವ್ರ ಕೊಯ್ ಹೇತೋ ಅರೆ ಕಿತ್ನಾ ಛೋಟಾ ಹೇ, ಕುಚ್ ತೋ ಲೋಗ್ ಕಹೆಂಗೆ ಲೋಗೋಂ ಕಾ ಕಾಮ್ ಹೇ ಕೆಹನಾ, ಛೋಡೋ ಇನ್ ಬೇಕಾರ್ ಕಿ ಬಾತೋ ಕೋ ಮುಜೆ ಕ್ಯಾ ಕರ್ನಾ ಹೇ, ಫೋಕಸ್ ಆನ್ ದಟ್. सर ओवर थिंकिंग को कैसे कम किया जाए सर? ओवर थिंकिंग, हाँ बहुत सरल प्रश्न है. ओवर थिंकिंग को लोअर थिंकिंग करो. ज्यादा नहीं सोचना है. हमारा कर्तव्य क्या है, वी आर ऑलवेज बॉदर्ड अबाउट द एंड रिजल्ट. अब जैसे उदाहरण के तौर पर इंडिया पाकिस्तान का मैच चल रहा है, बहुत ही हीटेड है, हाँ करोड़ों लोग देख रहे हैं कि क्या हो रहा है, व्हाट विल बी, इंडिया जीतेगा कि नहीं जीतेगा. वो बेचारा धोनी क्या करेगा, उसके ऊपर हाँ करोड़ों लोगों का प्रेशर है. लेकिन वो एक बार उसका इंटरव्यू मैंने सुना था, तो बोलता है आपको कैसे मैनेज करते हो ग्राउंड पर, क्योंकि हर एक गेंद पर हर एक मिनट पे वहाँ पे बैटिंग चलता है, वॉट एवर इट इज़, हर लोगों की दिल की धड़कन रेज होती रहती है, हाउ डू यू मैनेज दिस? उसका जवाब है, मैं मैच कौन जीतेगा, एक गेम है तो कोई जीतना है कोई हारना है, मैं उसकी परवाह नहीं, उसकी चिंता नहीं करता हूँ. आई फोकस, मुझे अब ग्राउंड पे क्या करना है. आई एन्जॉय द गेम, आई एन्जॉय द एवरी मोमेंट ऑन द ग्राउंड. तो मैं जब फोकस्ड रहता हूँ, मुझे अब क्या करना है इसकी चिंता मुझे रहती है, तो आगे क्या रिजल्ट के ऊपर नहीं. इसलिए सोचना नहीं है, करना ज़्यादा है. How we should stop the negative things in our mind? How we should
stop the negative things in our life. They ought to come in the mind, yes, in our life or in the mind. They ought to come. They are meant for that. But a river gets its velocity by the destruction of so many things. ಅಬ್ ಏಕ್ ಒಂದು ನದಿ ಹುಟ್ಟಿದಾಗಿಂದ ಹೋಗಿ ಸಾಗರ ಸೇರಬೇಕಾದ್ರೆ ಎಷ್ಟು ಅಡೆತಡೆಗಳು ಹುಟ್ಟಬೇಕಾದ್ರೆ ಇಷ್ಟು ಚಿಕ್ಕದಾಗಿ ಹರಿತಾ ಇರ್ತದೆ. ಅದೇ ಸಾಗರ ಹೋಗಬೇಕಾದ್ರೆ ಸಾಗರ ರೂಪವೇ ತಾಳ್ತದೆ. ಮಧ್ಯದಲ್ಲಿ ಎಷ್ಟು ಗುಡ್ಡಗಾಡು ಪ್ರದೇಶ ಇದೆ, ಎಷ್ಟು ಅದಕ್ಕೆ ತನ್ನ ಕೋರ್ಸ್ ಆಫ್ ಡೈರೆಕ್ಷನ್ ಚೇಂಜ್ ಮಾಡಬೇಕಾಗ್ತದೆ. ಅದನ್ನೆಲ್ಲ ಮಾಡಿಯೂ ಕೂಡ ಅದರ ಅಂತಿಮ ಧ್ಯೇಯ ಏನು, ಹೋಗಿ ಸಾಗರಕ್ಕೆ ಸೇರಬೇಕು. ಮಾರ್ಗ ಮಧ್ಯದಲ್ಲಿ ಎಷ್ಟೇ ಅಡಚಣೆಗಳು ಬಂದರೂ ಮಾರ್ಗ ಮಾಡ್ಕೋತಾ ಹೋಗ್ತಾ ಇದೆ. ಎಂತೆಂಥ ದೊಡ್ಡ ಗುಡ್ಡಗಳು ಪರ್ವತಗಳೇ ಬರ್ತವೆ, ಅದಕ್ಕೂ ಕೂಡ ಕೇಳದೆ ಅದಕ್ಕೆ ಒಂದು ಪೆಟ್ಟು ಕೊಟ್ಟು ತನ್ನ ಮಾರ್ಗವನ್ನು ಮಾಡ್ಕೋತ ಹೋಗ್ತವೆ. ಹೀಗಾಗಿ ನೆಗೆಟಿವ್ ವಿಚಾರಗಳು ನಮ್ಗೆ ಯಾರು ಕೆಳಗೆ ಜಗ್ಗಂಗಿಲ್ಲ, ಪುಲ್ ಮಾಡಂಗಿಲ್ಲ. ನಮ್ಮ ಮನಸ್ಸೇ ಮನ ಏವ ಮನುಷ್ಯಾಣಾಂ ಕಾರಣೋ ಬಂಧ ಮೋಕ್ಷ ಯೋಹೋ. ನಮ್ಮ ಉನ್ನತಿಗೆ ಅಥವಾ ನಮ್ಮ ಅವನತಿಗೆ ನಮ್ಮ ಮನಸ್ಸೇ ಕಾರಣ. ಮನಸ್ಸಿಗೆ ಅಂತಹ ವಿಚಾರ ಕಡೆ ಹೋಗದೇ ಇರ್ತ ಸಮಯನೇ ಕೊಡಬೇಕ್ರಿ. ಟೇಕಪ್ ಒನ್ ಐಡಿಯಾ, ಇಂತಹ ಒಂದು ದೊಡ್ಡದಾದ ಧ್ಯೇಯ ಇಟ್ಕೊಳ್ಬೇಕು. ನಮಗೆ ಆ ಪುಟಗೋಶಿ ಏನು ಸಣ್ಣ ಸಣ್ಣ ನೆಗೆಟಿವ್ ವಿಚಾರವಲ್ಲ, ಅದು ಮಾಡಲಿಕ್ಕೆ ಪುರುಸತ್ತೆ ಸಿಗಬಾರ್ದು. ಅಪ್ಪ ಹಾಸಿಗೆ ಮೇಲೆ ಹೋಗಿ ಬಿದ್ದರೆ ಸಾಕು, ಕಣ್ಣು ಹತ್ತಿರಬೇಕು. ಅಂತಹ ಒಂದು ದೊಡ್ಡ ಆಲೋಚನೆ, ಅಂತಹ ಒಂದು ನಾನು ಎನ್ಸೈಕ್ಲೋಪೀಡಿಯಾ ಬಾಯಟ್ ಮಾಡಿಬಿಡ್ತೀನಿ ಅಂತ ಹೋಗ್ಬಿಡ್ಬೇಕು. ಯಾವುದಾದ್ರೂ ಒಂದು ದೊಡ್ಡ ಆಲೋಚನೆ ತೊಗೊಂಡು ಅದನ್ನು ಬೆನ್ನು ಹತ್ತಿದರೆ ನೆಗೆಟಿವಿಟಿ ತಂತಾನೆ ಕಡಿಮೆ ಆಗ್ತದೆ. ಆಲ್ವೇಸ್ ಏಮ್ ಫಾರ್ ದ ಹೈ, ಲೋ ಏಮ್ ಈಸ್ ಅ ಕ್ರೈಮ್. ಆಲ್ವೇಸ್ ಬಿಗ್, ಡ್ರೀಮ್ ಬಿಗ್, ಅದು ತಂತಾನೆ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಆತ್ಮೀಯರೇ, ಸಮಯ ವಿಶೇಷ ಆಗಿದೆ, ನಿಮ್ಗೆ ಹೋಗಬೇಕಲ್ಲ ಇವತ್ತು. ಇಲ್ಲ, ಒಂದು ತಾಸಿನ ಕಂಟಿನ್ಯೂ ಮಾಡೋಣ. ನಿಮ್ಮ ಪೇರೆಂಟ್ಸ್ ಫೋನ್ ಬರ್ತವೆ ಎಲ್ಲೋದ್ರೂ. ಥ್ಯಾಂಕ್ ಯು ಫಾರ್ ಪೇಷಂಟ್ ಹಿಯರಿಂಗ್. ಆತ್ಮೀಯ ಸಹೋದರ ಸಹೋದರಿಯರೇ, ಕೇವಲ 5 ನಿಮಿಷ. ನಮ್ಮ ಪರಮ ಪೂಜ್ಯ ಸಮರ್ಥ ಸದ್ಗುರು ಶ್ರೀ ಗಣಪತ್ರಾವ್ ಮಹಾರಾಜ್ ಕನ್ನೂರ್ ಅವರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಹಾಗೆ ಒಂದು ಸಂದೇಶವನ್ನು ತಮಗಾಗಿ ಕಳಿಸಿದ್ದಾರೆ. ಓದ್ ತೋರಿಸ್ಲಾ ಸ್ವಲ್ಪ ದಯವಿಟ್ಟು, ನಿಮ್ಮ ಬರೆಯೋದು ಗಿರೋದು ಪಕ್ಕಕ್ಕಿಟ್ಟು ಅದನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಆಲಿಸಿ. ಅದು ನಮ್ಮ ಜೀವನಕ್ಕೆ ಮಾರ್ಗದರ್ಶಕ ಆಗಲಿದೆ. ಪ್ರಿಯ ಮುದ್ದು ಮಕ್ಕಳೇ, ನೀವು ನಿಮ್ಮ ಮುಂದಿನ ಜೀವನ ದಾರಿಯನ್ನು ಸಾರಾಸಾರ ವಿವೇಕದ ಬೆಳಕಿನಲ್ಲಿ ನಡೆಯಿರಿ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದು ನಿಮಗೆ ಹಿತಕರವು, ಯಾವುದು ಅಹಿತಕರವು ಎಂಬ ವಿಚಾರವನ್ನು ಜಾಗೃತಿ ಬಿಟ್ಟು ಅದರಂತೆ ನಡೆಯಿರಿ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದು ನಮಗೆ ಹಿತಕರವು, ಯಾವುದು ಅಹಿತಕರವು ಎಂಬ ವಿಚಾರವನ್ನು ಜಾಗೃತಿ ಬಿಟ್ಟು ನಡೆಯಿರಿ. ಅಂದರೆ ಏನಾಗುವುದು, ನೀವು ತೇಜಸ್ವಿಗಳು, ಸುಖ ಸಂಪನ್ನರು ಆಗುವಿರಿ. ನಿಮ್ಮೆಲ್ಲರಿಗೆ ನನ್ನ ಪೂರ್ಣ ಆಶೀರ್ವಾದವಿರುತ್ತದೆ. ಶ್ರೀ ಸಮರ್ಸದ್ಗುರು. ಬಡಾ ಮಹಾನ್ ಹೇ ಭೂಲಮತ್, ಈ ಎಲ್ಲ ನಮ್ಮ ಕಾರ್ಯಕ್ರಮದ ಮೂಲ ಬಿಂದು ಇರೋದು ನನ್ನಲ್ಲಿ ಆ ದಿವ್ಯತೆ, ಆ ಮಹಾನತೆ ಇದೆ. ಶಿಕ್ಷಣದ ನಿಜವಾದ ಅರ್ಥವೂ ಅದೇ, ಏನು ನನ್ನಲ್ಲಿ ಇರತಕ್ಕಂತಹ ಪೂರ್ಣತೆಯನ್ನು ಅಭಿವ್ಯಕ್ತಗೊಳಿಸೋದು. ಅಂತಹ ಅಭಿವ್ಯಕ್ತಿ ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಶಿಕ್ಷಕರು ಯಾರಾದರೂ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರೆ ದಯಮಾಡಿ ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ಬರ್ರಿ. ಸ್ಟೂಡೆಂಟ್ಸ್ ಯಾರಾದರೂ ಅನಿಸಿಕೆ ಹೇಳ್ತೀರಿ, ಪ್ರೋಗ್ರಾಮ್ ಹೆಂಗಾಯಿತು ಅಂತ ನಿಮ್ಮ ಅನಿಸಿಕೆ ಅದು ಹೇಳೋದಿತ್ತಂದ್ರೆ ದಯಮಾಡಿ ಸ್ಟೇಜಿಗೆ ಬಂದು ನಿಮ್ಮ ಅನಿಸಿಕೆಯನ್ನು ಹೇಳ್ಬೋದು. Thank you.
So good evening, friends. So it's a great program that was being conducted, which was giving our life where we come across various mental disabilities. See, there is a famous saying which goes, you have to dream something in your life. As our own individuals or ideal personalities have said us to be something in our life, we have to dream something. And for achieving that dream, it requires lot of struggles, lot of striving towards it, and it takes a lot of time where we come across various difficulties and setbacks and failures. How to manage all those things, how to overcome all those things, which was said and clear today in everybody's mind. And I also hope everybody enjoyed this program with our a great mentor who always said, you are a human being. You are a human being, and human beings are having a distinct, unique characters as compared to other creatures in this whole world. As our mentor said, that motivation sparked in my heart, and I hope, I believe, hands, there is a hand on my heart. I always believe that this spark will sustain, and I shall sustain that spark, Mr. Mentor, and I will be something in my life with this spark. Thank you so much. Thank you very much to be there. Thank you so much. And wish you all the very best. I also hope that you also got some spark and motivation from our great mentor, and wish you very all the best. Thank you so much. ಮತ್ತಾರಾದ್ರೂ ನಿಮ್ಮ ಅನಿಸಿಕೆ ಹೇಳೋರಿದ್ರ ದಯಮಾಡಿ ಬಂದು ಹೇಳಬೇಕು. ಬಂದೇ ಮತ್ತೆ ಬಂದ್ರಪ್ಪ ಒಂದು ಅರ್ಧ ತಾಸು ಬಿಡಂಗಿಲ್ಲ ಅಂತ ಏನಿಲ್ಲ. ಈ ಕಾರ್ಯಕ್ರಮ ಏನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ, ಆಜಾದಿ ಕಾ ಅಮೃತ್ ಮಹೋತ್ಸವ, ಇದೇ ಸಂದರ್ಭದಲ್ಲಿ ಒಂದು 75 ಸ್ಕೂಲ್ ಕಾಲೇಜಸ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಇದೇ ರೀತಿ ಬೇರೆ ಬೇರೆ ಕಡೆ ಆಗಿದೆ, ಬೇರೆ ಬೇರೆ ಕಥೆಗಳನ್ನು ಹೇಳ್ತಾ ಇದ್ದೀವಿ. ಇದನ್ನು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಎಲ್ಲಿ ಗೊತ್ತಾ? ಯೂಟ್ಯೂಬ್ನಲ್ಲಿ. ಯಾವ ಚಾನಲ್? ಹಾಂ, ಶಾಂತಿ ಕುಟೀರ್ ಚಾನಲ್ಗೆ ನೀವು ಏನು ಮಾಡ್ತೀರಿ? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಸ್ ಎಸ್, ಯು ಆರ್ ಇಂಟೆಲಿಜೆಂಟ್ ಇನಫ್, ನಿಮ್ಗೇನು ಹೇಳೋದು ಬೇಡ. ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಒತ್ತಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಶಾಂತಿ ಕುಟೀರ್ ಕನ್ನೂರ್ ಎಂಬ ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು ನಿಮ್ಮಲ್ಲಿ ಅರಿಕೆ, ನಾವೆಲ್ಲ ಭಾರತೀಯರು ಅಂತ ನಮ್ಮ ಸುರಾಜ್ಯ ಪದ್ಯ ನಾವೀಗ ಹೇಳ್ತಾ ಇದ್ದೀವಿ. ದಯವಿಟ್ಟು ನೀವು ನಮ್ಮ ಜೊತೆಗೆ ಧ್ವನಿಗೂಡಿಸಬೇಕು. ಹಾಗೂ ಕೊನೆಗೆ ಪರ್ಫೊರೇಷನ್ ಇದೆ, ಆ ಪರ್ಫೊರೇಷನ್ ಭಾಗ ಬರೆದು, ನಿಮ್ಮ ಡಿಟೇಲ್ಸ್ ಬರೆದು ನಮಗೆ ದಯವಿಟ್ಟು ಕೊಡಬೇಕು. ಹಿಂಭಾಗದಲ್ಲಿ ನಿಮ್ಮ ಅನಿಸಿಕೆ, ಎಲ್ಲರಿಗೂ ಇಲ್ಲಿ ಹೇಳಲಿಕ್ಕೆ ಅವಕಾಶ ಇಲ್ಲ, ಅನಿಸಿಕೆಗಳನ್ನು ದಯವಿಟ್ಟು ಹಿಂಭಾಗದಲ್ಲಿ ಬರೀಬೇಕು. ಯು ಮೇ ರೈಟ್ ಇಟ್ ಇನ್ ಇಂಗ್ಲೀಷ್ ಆರ್ ವಾಟ್ ಎವರ್ ಲ್ಯಾಂಗ್ವೇಜ್ ಯು ವಿಶ್. ಕನ್ನಡ, ಹಿಂದಿ, ಮರಾಠಿ, ಇಂಗ್ಲೀಷ್, ಯಾವ ಭಾಷೆಯಲ್ಲಿಯೂ ಬೇಕಾದರೂ ಬರೀಬಹುದು. ನಿಮ್ಮ ಅನಿಸಿಕೆ ತಿಳಿಸಿರಿ. ಹಾಂ, ನಾನು ಜುಗಾತಿ ಮೇಡಮ್ ಅವ್ರಿಗೆ ವಿನಂತಿಸ್ತೇನೆ, ದಯವಿಟ್ಟು ಅವರು ಬಂದು ನಮಗೆ ಮಾರ್ಗದರ್ಶನ ಮಾಡಬೇಕು. ಮೊದಲಿಗೆ ಶಾಂತಿ ಕುಟೀರದ ವತಿಯಿಂದ ಬಂದಂತಹ ಶ್ರೀಕೃಷ್ಣ ಗುರುಜಿಯವರಿಗೆ ನಮಸ್ಕರಿಸುತ್ತಾ, ಹಾಗೂ
ಎಲ್ಲ ಸಹೋದರ ಸಹೋದರಿಯರಿಗೂ ನಮಸ್ಕರಿಸುತ್ತಾ ಇಲ್ಲಿಯವರಿಗೆ ಶಾಂತ ಚಿತ್ತದಿಂದ ಕುಳಿತಂತಹ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಗುರುಜಿಯವರು ನಿನ್ನೆ ಕೂಡ ಒಂದು ಕಾರ್ಯಕ್ರಮ ಒಂದು ನಮ್ಮ ಸಂಸ್ಥೆಯಲ್ಲಿ ನಡೆಸಿಕೊಟ್ರು, ಇವತ್ತೂ ನಡೆಸಿಕೊಟ್ರು. ಇದು ಒಂದು ನಮಗೆ ಹೆಮ್ಮೆ ಅನಿಸುತ್ತದೆ. ಯಾಕಂದರೆ ಈಗಿನ ಜನ್ರೇಷನ್ ತಕ್ಕಂತಹ ಅದು ಆಧ್ಯಾತ್ಮಿಕದ ವಿಚಾರವಿರಲಿ ಯಾವುದೇ ಇರಲಿ, ಈಗಿನ ಜನ್ರೇಷನ್ಗೆ ಹೇಗೆ ಅದು ತಲುಪಬೇಕು ಅನ್ನೋದನ್ನು ಅದನ್ನು ಕಾನ್ಸೆಪ್ಟ್ ತೊಗೊಂಡು ಅದನ್ನು ಹೆಂಗೆ ಹೇಳಿದ್ರಪ್ಪ ಅಂತಂದ್ರೆ ಭಾಳ ಖುಷಿ ಅನಿಸ್ತು ನನಗೆ. ಎರಡು ದಿನದ ಮಟ್ಟಿಗೆ ನಮ್ಮ ಕಾಲೇಜೇನೆ ಒಂದೇನೋ ಕಳೆ ಬಂದುಬಿಟ್ಟದೆ, ಬೇರೆನೇ ಅನಿಸ್ಲಿಕ್ಕತ್ತದ. ಎಲ್ಲರೂ ನಕ್ರಿ ಅಂದ್ರೆ ನಿಮಗೂ ಒಂದು ಸ್ವಲ್ಪ ಕೋವಿಡ್ ಕಾರಣದಿಂದ ಯಾವುದೇ ಏನು ಫಂಕ್ಷನ್ಗಳು ಅದು ಇಲ್ಲದ ಕಾರಣ ಬರೇ ಸ್ಟಡೀಸ್ ಆಮೇಲೆ ಸಿಲೆಬಸ್ ಇವೇ ಭಾಳ ಇದಾಗಿಬಿಟ್ಟಿತ್ತು. ಒಂದು ಮೋಟಿವೇಟ್ ಅನ್ನೋದು ಹುಡುಗರಿಗೆ ಬೇಕು, ವಿದ್ಯಾರ್ಥಿಗಳಿಗೆ ಒಂದು ಬೇಕು ಅನ್ನೋ ಸಲುವಾಗಿನೇ ಇದೊಂದು ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆ ನಿಮ್ಮಲ್ಲಿ ಒಂದು ಚೈತನ್ಯವನ್ನು ತುಂಬ್ಯಾರ, ಅದನ್ನು ನೀವು ಕೊನೆಯವರೆಗೂ ಉಳಿಸ್ಕೊಂಡು ಹೋಗಬೇಕು. ಈಗ ಹೇಳಿದ್ರು ಅವ್ರು ಇವತ್ತು ನಿಮ್ಗೆ ಮಾನವ ಈಗ ಮನುಷ್ಯ ಹುಟ್ಟಿ ಬಂದಂದ್ರೆ ಹುಟ್ಟಿಂದು ಸಾವಿಂದ ಎರಡೂ ರೀತಿ ನಿಮ್ಗೆ ತಿಳಿಸ್ಕೊಟ್ರು. ಈಗ ನಾವು ಮನುಷ್ಯರಾಗಿ ನಾವು ಹುಟ್ಟಿದ ಮ್ಯಾಗ ಭೂಮಿ ಮ್ಯಾಗ ಬಂದೆ ಹುಟ್ಟಿ ಬಂದೇವಂದ್ರೆ ನಾವು ಏನಾದರೂ ಒಂದು ಸಾಧನೆ ಒಂದು ಮಾಡಿ ಕೊಟ್ಟು ಹೋಗಬೇಕು. ಎಲ್ಲರಲ್ಲಿಯೂ ಸಾಧನೆ ಮಾಡುವಂತಹ ಒಂದು ಶಕ್ತಿ ಇದ್ದೇ ಇರುತ್ತದೆ. ಒಬ್ಬರೆಲ್ಲ ಒಂದು ರೀತಿ ಇದ್ರೆ ಒಬ್ಬರಲ್ಲಿ ಒಂದು ರೀತಿ ಇರ್ತದೆ. ಅದನ್ನು ನಾವು ಗುರುತಿಸಿಕೊಂಡು ಅದನ್ನು ಹುರುಪಿನಿಂದ ಅಗ್ದಿ ಒಂದು ಚೈತನ್ಯದಿಂದ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಅದನ್ನು ತುಂಬ ಗುರುಜಿಯವರು ಹೇಳಿದರು, ತುಂಬ ಭಾಳ ಚಂದ ನಿಮ್ಗೆ ಹೇಳಿಕೊಟ್ರು ಅವ್ರು ಅಗ್ದಿ ಖುಷಿಯಿಂದ. ನೀವು ಅಷ್ಟೇ ಖುಷಿ ಆಗಿರತ್ತೆ ನಾ ತಿಳ್ಕೊಂಡಿನಿ. ಇದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಹಾಗೆ ನೀವಿಲ್ಲಿ ನಮ್ಮ ಸಂಸ್ಥೆಗೆ ಒಂದು ಹೆಸರೇ ಚೇತನ, ಚೇತನ ಅಂದರೆ ಚೈತನ್ಯ. ಚೇತನ ಅಂದ್ರೆ ಅಲ್ಲಿ ಓದಿರತಕ್ಕಂತಹ ಮಕ್ಕಳಿಗೆ ಅದು ಒಂದು ಬೇರೆ ಶಕ್ತಿನೇ ಇದ್ದೇ ಇದೆ ಅಂತ ನಾ ಭಾವಿಸಿದ್ದೀನಿ. ಹಾಗೂ ನಿನ್ನೆ ಮತ್ತು ಇವತ್ತು ನಮಗೆ ಒಂದು ಆನಂದದಿಂದ ಒಂದು ಕಾರ್ಯಕ್ರಮವನ್ನು ಎಲ್ಲ ನಡೆಸಿಕೊಟ್ಟಿದ್ದಂತಹ ಗುರುಜಿಯವರಿಗೆ ಒಂದು ಹೃದಯಪೂರ್ವಕವಾಗಿ ನನ್ನ ಸಂಸ್ಥೆಯ ಕಡೆಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಜುಗುತಿ ಮೇಡಮ್ ಇವರಿಗೆ ಧನ್ಯವಾದಗಳು. ಭಾರತೀಯ ಸುರಾಜ್ಯ ಸಂಸ್ಥೆ ಹಾಗೂ ರಾಮರಾಜ್ಯ ಕಲಾಮೇಳದ ವತಿಯಿಂದ ಶ್ರೀಮತಿ ಜುಗುತಿ ಮೇಡಮ್ ಇವರಿಗೆ ಭಾರತೀಯ ಸುರಾಜ್ಯ ಸಂಸ್ಥೆ ಹಾಗೂ ರಾಮರಾಜ್ಯ ಕಲಾಮೇಳದ ವತಿಯಿಂದ ಶ್ರೀಯುತ ಪ್ರಮೋದ್ ಕುಲಕರ್ಣಿ ಸರ್ ಇವರಿಗೆ ಕಿರುಕಾಣಿಕೆ. ಈ ಕಿರುಕಾಣಿಕೆಯನ್ನು ಶ್ರೀ ಶ್ರೀನಿವಾಸ್ ಕುಲಕರ್ಣಿ ಸರ್ ಇವರು ಕೊಡಬೇಕೆಂದು ಅವರಲ್ಲಿ ಕೇಳ್ಕೊಂಡು ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪುಸ್ತಕಗಳು ಸಮರ್ಥ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜ್ ಕನ್ನೂರವರ ಸಿದ್ಧಹಸ್ತ ಲೇಖನಿಯಿಂದ ತಯಾರಾಗಿರ್ತವೆ. ನವನೀತ, ಯಶಸ್ವಿ ಜೀವನ, ಸುಲಭ ಆತ್ಮಜ್ಞಾನ, ವಿವೇಕ ಕುಂಜ, ಇಂತಹ ಪುಸ್ತಕಗಳು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹೇಳಿದ್ದಾರೆ, ಇದನ್ನು ದಾನಿಗಳನ್ನು ಹುಡುಕಿ ಅಚ್ಚ ಹಾಕಿಸಿ ಮನೆ ಮನೆಗೆ ಹೋಗಿ ಅದನ್ನು ಫ್ರೀಯಾಗಿ ಕೊಡಿ ಅಂತ. ವಿವೇಕ ಕುಂಜ, ನಮಗೆ ಬೇಕಾಗಿರ್ತಕ್ಕಂತಹ ವಿವೇಕ, ದ ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್, ಅಂತಹ ಪುಸ್ತಕಗಳು ನಿಮ್ಮ ಲೈಬ್ರರಿಯಲ್ಲಿ ಇರ್ತವೆ. ದಯವಿಟ್ಟು ಅದನ್ನು ಅದರ ಪ್ರಯೋಜನ ಪಡಿಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ ಸ್ವೀಕರಿಸಿದ ಹಾಗೂ ಮಾಡಿದ ಇಬ್ಬರು ಕುಲಕರ್ಣಿ ದ್ವಯರಿಗೆ ಧನ್ಯವಾದಗಳು. ನಾವೆಲ್ಲ ಬರ್ತೀವಿ.
ಬೋಲು ಭಾರತ್ ಮಾತಾ ಕಿ ಸುರಾಜ್ಯ ಮಾಡೋಣ ಬಾ ನಾವು ನೀವು ಸರಿಯಾಗಿ ನಡೆಯೋಣ ಬಾ ಮಕರಂದ ಬೀರಲಿ ಆ ಹೂಗಳಂತೆ
ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವು ಕೇಳಿದೆ. ಈ ಸೃಷ್ಟಿಯಲ್ಲಿ ಸರ್ವರು ಸುಖವಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸುಖವಾಗಿ ಬಾಳಲಿ. ಹೋಗಲ್ಲ ಬೋಲೋ ಭಾರತ್ ಮಾತಾ ಕೀ. ನಾವೆಲ್ಲರೂ ಎಂತಹ ತ್ಯಾಗಕ್ಕೂ ಇವರಷ್ಟೇ, ಎಂತಹ ತ್ಯಾಗಕ್ಕೂ ದಯವು ದಯವು ಆಲಸ್ಯವು ಆಲಸ್ಯವು ಸಿಟ್ಟು ಸಿಟ್ಟು ಲಂಚಕ್ಕೆ ಲಂಚಕ್ಕೆ ಭ್ರಷ್ಟಾಚಾರ ಭ್ರಷ್ಟಾಚಾರ ದಾರು ಕುಡಿದು ದಾರು ಕುಡಿದು ಗುಟ್ಕ ತಿನ್ನೋದು ಮಟ್ಕ ಆಡೋದು. ಬೋಲೋ ಭಾರತ್ ಮಾತಾ ಕಿ. ದೂಧ ದಹಿ ಕೆ ದೇಶ್ ಮೇ ನಹೀ ಚಲೇಗಾ ನಹೀ ಚಲೇಗಾ ಕಿಕ್ ಔಟ್ ಕಿಕ್ ಔಟ್. ಬೋಲೋ ಭಾರತ್ ಮಾತಾ ಕಿ. ಹಾಲು ಕುಡಿ ಗಣಮಕ್ ಸೊಡ್ಬಿಡ್ಲೇ ತ ರೂಪ ಹಾಲು ಕುಡಿ ಹಾಲೇ ಕುಡಿ ಪೆಪ್ಸಿ ಕುಡಿ. ಏನ್ ಮಾಡ್ತೀರಿ ಪೆಪ್ಸಿನೇ ಕುಡಿತೀರಿ ಹಾಲು ಕುಡಿ. ಬೋಲೋ ಭಾರತ್ ಮಾತಾ ಕಿ. ಸ್ವದೇಶಿ ಬಳಸಿ ದೇಶ ಉಳಿಸಿ. ಬೋಲೋ ಭಾರತ್ ಮಾತಾ ಕಿ. ಸತ್ಯಂ ವದ ಸತ್ಯವನ್ನೇ ನುಡಿಯುತ್ತೇನೆ ಧರ್ಮದಿಂದ ನಡೆಯುತ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಶಾಂತಿ ನಿಮ್ಮಂತ್ರ ಶಾಂತಿ ಶಾಂತಿ ಪ್ರೀತಿ ಪ್ರೀತಿ ದೋನೋ ಮಿಲ್ಜುಲ್ ಕೆ ಜಾಯಂಗೆ ಜ್ಯೋತ್ ಸೆ ಜ್ಯೋತ್ ಜಗಾತೆ ಚಲೋ. ಬೋಲೋ ಭಾರತ್ ಮಾತಾ ಕಿ. ಸಬ್ಕೋ ಅಭಿನಂದನ್ ಫಿರ್ ಮಿಲೆಂಗೆ ಜೈ ಗುರುದೇವ್.